ಸರ್ಕಾರ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇವತ್ತು ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಸಮಸ್ಯೆ ಮತ್ತು ಅದರ ಚಿಕಿತ್ಸೆಯ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಜೊತೆ ಖ್ಯಾತ ನರರೋಗ ವಿಶೇಷ ತಜ್ಞರು ಮತ್ತು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ನ್ಯೂರಾಲಜಿ ವಿಭಾಗದ ಪ್ರೊಫೆಸರ್ ಮತ್ತು ಎಚ್ಒಡಿ ಆಗಿರುವಂತಹ ಡಾಕ್ಟರ್ ರಾಘವೇಂದ್ರ ಬಿಎಸ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಡಾಕ್ಟರ್, ಈಗ ಮೊದಲನೇದಾಗಿ ಸ್ಟ್ರೋಕ್ ಅನ್ನುವಂಥದ್ದು ಈಗ ಜಾಸ್ತಿ ಕೇಳ್ತಾ ಇದೆ. ಸ್ಟ್ರೋಕ್ ಆಯಿತು ಅವರಿಗೆ ಅನ್ನುವಂಥದ್ದು, ಸ್ಟ್ರೋಕ್ ಅಂದರೆ ಏನು? ಈಗ ಸಿಂಪಲ್ ಆಗಿ ಹೇಳೋದಾದರೆ ಎಲ್ಲರಿಗೂ ಗೊತ್ತು, ಹಾರ್ಟಲ್ಲಿ ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಅಂತ. ಸ್ಟ್ರೋಕ್ ಇಸ್ ನಥಿಂಗ್ ಬಟ್ ಬ್ರೈನ್ ಅಟ್ಯಾಕ್. ಏನು ಪಾರ್ಶ್ವವಾಯು, ಲಕ್ವ ಅಂತ ಏನು ಹೇಳ್ತೀವಿ, ಇದೆಲ್ಲ ಸ್ಟ್ರೋಕೆ. ಸೊ ಇಟ್ಸ್ ಕಾಲ್ಡ್ ಬ್ರೈನ್ ಅಟ್ಯಾಕ್. ಹೇಗೆ ನಮ್ಮ ಹಾರ್ಟಿನ ರಕ್ತನಾಳ ಬ್ಲಾಕ್ ಆದಾಗ ರಕ್ತ ಚಲನೆ ಹೃದಯ ಸ್ತಂಭನಗೊಳ್ತದೋ ಹಾರ್ಟ್ ಅಟ್ಯಾಕ್ ಆಗ್ತದೋ, ಅದೇ ಥರ ಬ್ರೈನಲ್ಲಿ ಕೂಡ ರಕ್ತನಾಳಗಳು ಹಾರ್ಟಿಂದ ಬ್ರೈನಿಗೆ ರಕ್ತ ಚಲನೆ ಆಗುವಂತಹ ಯಾವುದಾದ್ರೂ ಒಂದು ರಕ್ತನಾಳದಲ್ಲಿ, ಮೈನ್ ಮೂರು ರಕ್ತನಾಳ ಇರ್ತದೆ ನಮಗೆ ಎಡ ಕುತ್ತಿಗೆಯಲ್ಲಿ ಹಾರ್ಟಿಂದ ಮೇಲಕ್ಕೆ, ಕ್ಯಾರೋಟಿಡ್ಸ್ ಅಂತ ಕರಿತೀವಿ, ಮತ್ತು ಒಟ್ಟಿಬೇಸಲ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಮೂರು ದೊಡ್ಡ ರಕ್ತನಾಳದ ಬ್ರಾಂಚ್ಗಳು, ಅದರ ಏನೋ ಬ್ರಾಂಚ್ಗಳು ಏನಿದ್ದಾವೆ, ಅದು ಎಲ್ಲೇ ಬ್ಲಾಕ್ ಆದ್ರೂ, ಯಾವುದೇ ಕಾರಣದಿಂದ ಬ್ಲಾಕ್ ಆದ್ರೂ, ಆ ಒಂದು ಭಾಗದ ಬ್ರೈನ್ ಇಷ್ಟು ದೊಡ್ಡದಾಗಿದೆ, ಎಡಭಾಗ ಬಲಭಾಗ ಇದೆ, ಎಡಭಾಗದ ಬ್ರೈನ್ ಬಲಭಾಗವನ್ನು ನೋಡ್ಕೊಳ್ಳುತ್ತೆ, ಬಲಭಾಗದ ಬ್ರೈನ್ ಎಡಭಾಗವನ್ನು ನೋಡ್ಕೊಳ್ಳುತ್ತೆ, ಎಡಭಾಗದ ಬ್ರೈನಲ್ಲಿ ನಾವು ಮಾತಾಡ್ತೀವಿ, ಅರ್ಥ ಮಾಡ್ಕೊಳ್ತೀವಿ, ಸ್ಪೀಚ್ ಏರಿಯಾ ಅಂತ ಕರಿತೀವಿ, ಹಿಂಭಾಗದ ಬ್ರೈನ್ ಏನಂತೆ ಮೆದುಳು, ಅಲ್ಲಿ ನಮಗೆ ಬ್ಯಾಲೆನ್ಸ್ ಸಿಸ್ಟಮ್ ಇದೆ. ಸೊ ಇಷ್ಟೆಲ್ಲ ಇರುವಂಥ ದೊಡ್ಡ ಸಾಗರ ಅದು ಬ್ರೈನು. ಅಲ್ಲಿ ಎಲ್ಲೇ ರಕ್ತನಾಳ ಬ್ಲಾಕ್ ಆದರೂ ಅಲ್ಲಿ ಅಷ್ಟು ಜಾಗ ಡೆಡ್ ಆಗ್ತದೆ. ಅವಾಗ ಆಗುವಂತಹ ದೇಹದಲ್ಲಿ ಆಗುವಂಥ ವಿಕಲ್ಪಗಳು, ಬದಲಾವಣೆಗಳಿಗೆ ನಾವು ಸ್ಟ್ರೋಕ್ ಅಂತ ಕರಿತೀವಿ. ಸಡನ್ ಆಗಿ ಆಗುವಂತಹ ಈ ನರದಲ್ಲಿ ಆಗುವ ದೌರ್ಬಲ್ಯಗಳು, ಸಡನ್ ಆಗಿ ಆಗುವಂಥದ್ದು ಸೆಕೆಂಡ್ಗಳಲ್ಲಿ ಮಿನಿಟ್ಗಳಲ್ಲಿ ಆಗುವಂತಹ ಈ ಒಂದು ನಿಮಿಷದಲ್ಲಿ ಆಗುವಂಥ ಒಂದು ಪ್ರಕ್ರಿಯೆಗೆ ನಾವು ಅದನ್ನು ಪಕ್ಷವಾತ, ಲಕ್ವ, ಸ್ಟ್ರೋಕ್ ಅಂತ ಕರಿತೀವಿ. ಈಗ ಸ್ಟ್ರೋಕಲ್ಲಿ ವಿಧಗಳಿದೆಯಾ? ಹೌದು, ಎಲ್ಲರೂ ತಿಳ್ಕೊಂಡು ಎಲ್ಲ ಸ್ಟ್ರೋಕು ಒಂದೇ ಅಂತ ಒಂದು ಭಾವನೆ ಪಾಪ, ಆದರೆ ಅದು ಆ ಥರ ಅಲ್ಲ. ಸ್ಟ್ರೋಕ್ ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಬ್ಲಾಕ್ ಮಾತ್ರ ಅಲ್ಲ, ರಕ್ತನಾಳ ಪೈಪ್ ಅಂತ ಕರೆಯೋಣ, ಎಲ್ಲರೂ ಈಸಿಯಾಗಿ ಅರ್ಥ ಆಗೋದು, ಯಾಕಂದ್ರೆ ಜನಗಳು ಅರ್ಥ ಆಗಬೇಕು. ಸೊ ನಾನು ಬ್ಲಡ್ ವೆಸಲ್ ಆರ್ಟ್ರಿ ಅಂತ ಹೇಳಿದರೆ ದೊಡ್ಡ ವಿಷಯ ಆಗುತ್ತೆ. ಹೃದಯ ಅನ್ನೋದು ಒಂದು ಪಂಪಿಂಗ್ ಮಿಷಿನ್ ಅಂತ ಇಟ್ಕೊಂಡ್ರೆ, ಬ್ರೈನ್ ಅನ್ನೋದು ಒಂದು ಮನೆ ಅಂತ ತಗೊಂಡ್ರೆ, ನಮಗೆ ಎಡಭಾಗ ಒಂದು ಮನೆ ಇದೆ, ಬಲಭಾಗದಲ್ಲಿ ಒಂದು ಮನೆ, ಎರಡು ಮನೆ ಇದೆ, ಒಂದೇ ಒಂದು ಪಂಪ್ ಇದೆ, ಈ ಪಂಪು ಪೈಪ್ ಇದೆ, ಮೂರು ಪೈಪು ಈ ಮನೆಗೆ ಹೋಗ್ತದೆ. ಸೊ ಪೈಪ್ ಏನಾದರೂ ಬ್ಲಾಕ್ ಆದರೆ ಸ್ಟ್ರೋಕ್ ಆಗುತ್ತೆ. ಬಟ್ ಇನ್ನೊಂದು ವಿಚಾರ, ಪೈಪಲ್ಲಿ ಹೈ ಪ್ರೆಷರ್ ಆಗಿ ಪೈಪೇ ಹೊಡ್ಕೊಂಡ್ರೆ ರಕ್ತಸ್ರಾವ ಆಗುತ್ತೆ. ಸೊ ಬ್ಲಾಕ್ ಆದರೆ ಮಾತ್ರ ಸ್ಟ್ರೋಕು ಅಲ್ಲ, ಪೈಪ್ ಬ್ಲಾಕ್ ಆಗಿ ರಕ್ತ ಚಲನೆ ಆಗದೇ ಹೋದರೆ ಆ ಟೆಸ್ಟ್ ಆ ಬ್ರೈನ್ ಸಾಯುವಂಥ ಒಂದು ಪ್ರಕ್ರಿಯೆ ಸ್ಟ್ರೋಕ್ ಆದರೆ, ಹೊಡ್ಕೊಂಡು ಬ್ಲೀಡಿಂಗ್ ಆಗಿ ಮತ್ತೆ ಡ್ಯಾಮೇಜ್ ಆಗುತ್ತಲ್ಲ, ಅದು ಕೂಡ ಈಕ್ವಲಿ ಡೇಂಜರಸ್, ಸಮ್ಟೈಮ್ಸ್ ಅದು ಮೋರ್ ಡೇಂಜರಸ್ ಕೂಡ ಆಗುತ್ತೆ. ಸೊ ರಕ್ತಸ್ರಾವ ಆಗೋದು ಕೂಡ ಸ್ಟ್ರೋಕೆ, ಬ್ಲಾಕ್ ಆಗೋದು ಸ್ಟ್ರೋಕೆ, ಪೈಪು ಬ್ಲಾಕ್ ಆಗೋದು ಸ್ಟ್ರೋಕೆ, ಪೈಪೇ ಹೊಡ್ಕೊಂಡ್ರೆ ಬ್ಲೀಡಿಂಗ್ ಆಗೋದು ಕೂಡ ಸ್ಟ್ರೋಕೆ, ಅದಕ್ಕೆ ಸರಬಲ್ ಹೆಮರೇಜ್ ಅಂತ ಕರಿತೇವೆ. ಸೊ 100% ಶೇಕಡಾವಾರು 85% ಬ್ಲಾಕಲ್ಲಿ ಸ್ಟ್ರೋಕ್ ಆಗ್ತದೆ, ಬ್ಲಾಕ್ ಆಗಿ 15% ಬ್ಲೀಡಿಂಗ್ ಆಗ್ತದೆ. ಸೊ ಮೋಸ್ಟ್ ಕಾಮನ್ ಬ್ಲಾಕ್, ತುಂಬ ಪ್ರೆಷರ್ ಜಾಸ್ತಿ ಆದಾಗ ಹೊಡ್ಕೊಂಡು ಬ್ಲೀಡಿಂಗ್ ಆಗ್ತದೆ, ಬಟ್ ಎರಡು ಕೂಡ ಸ್ಟ್ರೋಕೆ. ಇದು ಎರಡು ಮೇನ್ ವಿಧ. ಈಗ ವಿಧಗಳನ್ನು ತಿಳ್ಕೊಂಡ್ವಿ, ಅದೇ ರೀತಿ ಲಕ್ಷಣಗಳು ಯಾವ ರೀತಿಯಾಗಿವೆ? ಮೇಡಮ್, ಈಗ ಮುಂಚಿದ ಪ್ರಾಬ್ಲಮ್ ಇಂದ ಟಿ ವಿಯಲ್ಲಿ ಎಲ್ಲ ಕಡೆ ತೋರಿಸಿರೋದ್ರಿಂದ ಸ್ಟ್ರೋಕ್ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ, ಒಂದು ಸೈಡ್ ಪ್ಯಾರಾಲಿಸಿಸ್ ಆದರೆ ಮಾತ್ರ ಸ್ಟ್ರೋಕ್ ಅಂತ, ಅದು ಕಾಮನ್ ಕೂಡ ಹೌದು. ಕೈ ವೀಕ್ನೆಸ್ ಆಗುವಂಥದ್ದು, ಕಾಲು ವೀಕ್ನೆಸ್ ಆಗುವಂಥದ್ದು, ಬಾಯಿ ಸೈಡಿಗೆ ಹೋಗುವಂಥದ್ದು, ಫೇಸ್ ಫೇಷಿಯಲ್ ಎಸಿಮೆಟ್ರಿ ಆಗುವಂಥದ್ದು, ಸೊ ಮತ್ತು ಹ್ಯಾಂಡ್ ಕಾಲು, ಇದು ಕಾಮನ್ ಆಗಿ ಸ್ಟ್ರೋಕ್, ಒಂದು ಬದಿಯಲ್ಲಿ ವೀಕ್ನೆಸ್ ಆಗುವಂಥದ್ದು. ಆದರೆ ಸ್ಟ್ರೋಕಲ್ಲಿ ಈಗ ತುಂಬ ಥರ ವಿಧ ಬಂದಿದೆ. ಯಾಕೆ ಗೊತ್ತಿರಬೇಕು ಇದಕ್ಕೆ ಜನಗಳಿಗೆ ಅಂದರೆ, ಏಯ್ ಸ್ಟ್ರೋಕ್ ಅಂದರೆ ಬರೀ ಕೈಕಾಲು ಮಾತ್ರಪ್ಪ, ಇದು ಸ್ಟ್ರೋಕ್ ಅಲ್ಲ ಅಂತ ಲೇಟಾಗಿ ಬಂದವರು ಇದ್ದಾರೆ. ಸೊ ಅದಕ್ಕೆ ಖಾಲಿ ಮಾತು ತೊದಲಿದ್ರೆ ಮಾತ್ರ, ಬಾಯಿ ಸೈಡಿಗೆ ಹೋದರೆ ಮಾತ್ರ, ಕೈಕಾಲು ವೀಕ್ನೆಸ್ ಆದರೆ ಮಾತ್ರ ಸ್ಟ್ರೋಕ್ ಅಲ್ಲ. ಸಡನ್ನಾಗಿ ಕಣ್ಣು ಕಾಣದಿರುವಿಕೆ, ಸಡನ್ನಾಗಿ ಕಣ್ಣು ಮುಂದೆ ಪರದೆ ಬಂದ ಹಾಗೆ ಆಗುವಂಥದ್ದು ಬೇಡ, ಬ್ಯಾಲೆನ್ಸ್ ತಪ್ಪು, ನಡೀತಿದ್ದ ವ್ಯಕ್ತಿ ಸಡನ್ನಾಗಿ ತೂರಾಡ್ತಿದ್ದಾನೆ, ಬ್ಯಾಲೆನ್ಸ್ಗೆ ಸ್ಟ್ರೋಕ್ ಆಗಿರ್ಬೋದು. ಸೊ ಸಡನ್ನಾಗಿ ಚೆನ್ನಾಗಿ ಮಾತನಾಡ್ತಿದ್ದ ವ್ಯಕ್ತಿ ಏನೇನೋ ಮಾತಾಡ್ಲಿಕ್ಕೆ ಶುರುವಾದರೆ ಅವ್ರು ಫಸ್ಟ್ ಮಾನಸಿಕ ಕರ್ಕೊಂಡು ಹೋಗ್ತಾರೆ, ಇಷ್ಟು ವರ್ಷ ಇಲ್ಲದ ಮಾನಸಿಕ ಕಾಯಿಲೆ ಈಗ ಹೇಗೆ ಬರ್ತದೆ. ಸೊ ಅದಕ್ಕೆ ನಾವು ವರ್ಣಿಕೆ ಸಫೇಸ್ಯ ಅಂತೀವಿ. ಸೊ ಮಾತನಾಡೋಕೆ ಮಾತೆ ನಿಂತು ಹೋಗುವಂಥದ್ದು, ಕಂಪ್ಲೀಟ್ ಬಾಯಿ ಸೈಡಿಗೆ ಹೋಗಿಲ್ಲ, ಮಾತೆ ಆಡ್ತಾ ಇಲ್ಲ. ಸೊ ಮಾತು ನಿಂತು ಹೋಗುವಂಥದ್ದು, ಏನೇನೋ ಮಾತಾಡುವಂಥದ್ದು, ಬ್ಯಾಲೆನ್ಸ್ ಇಲ್ಲದಿರುವಿಕೆ, ನುಂಗ್ಲಿಕ್ಕೆ ಕಷ್ಟ ಆಗುವಂಥದ್ದು, ಸಡನ್ನಾಗಿ ನುಂಗಿದ್ರೆ ಮೂಗಲ್ಲಿ ಬರುವಂಥದ್ದು, ಮೂಗಿನಲ್ಲಿ ಮಾತನಾಡಿದಾಗ ಆಗುವಂಥದ್ದು, ಚೋಕ್ ಆಗುವುದು, ಬಿಕ್ಕಳಿಕೆ ಬರುವುದು,
ಬ್ಯಾಲೆನ್ಸ್ ಆಚೀಚೆ ಕುಡಿದಾಗೆ ನಡೆಯುವಂಥದ್ದು. ಸೊ ಎಲ್ಲದೂ ಸ್ಟ್ರೋಕೆ, ಅದಕ್ಕೆ ಬಹಳ ಇಂಪಾರ್ಟೆಂಟ್. ಬರೀ ಕೈ ಕಾಲು ಮಾತ್ರ ಕಾಯ್ತಾ ಕೂತ್ಕೊಂಡ್ಬಿಡಿ. ಹೌದು, ಕಾಯಿಲೆ ಬುಕ್ಸ್ ಓದಲ್ಲ, ನಾವು ಬುಕ್ಸ್ ಓದಬೇಕು. ಸೊ ಎಲ್ಲರೂ ಈ ಥರ ಆದರೆ ಮಾತ್ರ ಸ್ಟ್ರೋಕ್, ಇಲ್ಲಾಂದ್ರೆ ಸ್ಟ್ರೋಕ್ ಅಲ್ಲ ಅಂತೇಳಿ ಟೈಮ್ ವೇಸ್ಟ್ ಮಾಡ್ತಾರೆ. ಟ್ರೀಟ್ಮೆಂಟ್ ಆ್ಯಕ್ಚುಲಿ ಇರುತ್ತೆ. ಸೊ ಅದೊಂದು ವಿಚಾರ ನೆನಪಿರಬೇಕು, ಲಕ್ಷಣಗಳು ತುಂಬ ಇದ್ದಾವೆ. ಡಾಕ್ಟರ್, ಈಗ ಅದೇ ರೀತಿ ಸ್ಟ್ರೋಕ್ ಆಗಲಿಕ್ಕೆ ಮುಖ್ಯ ಕಾರಣಗಳು ಯಾವ ರೀ? ಕಾರಣಗಳು ಮೇಡಮ್, ಯೂಶ್ವಲಿ ಹೇಳೋದಾದ್ರೆ ವಯಸ್ಸಾದವ್ರಿಗೆ ಮತ್ತು ಯಂಗ್ಸ್ಟರ್ಸ್ಗೆ, ಅದು ಆಮೇಲೆ ಮಾತಾಡೋಣ. ಯೂಶ್ವಲಿ ಕಾಮನ್ ಇವತ್ತಿಗೂ ಅಷ್ಟೇ, ಇಷ್ಟು ವರ್ಷ ಆಯಿತು, 100 ವರ್ಷ ಅಧ್ಯಾಪನೆ ಎಲ್ಲ ಎಲ್ಲ ರೀತಿಯಾದಂತಹ ಡಿಸ್ಕಷನ್ ಮಾಡಿ ಆಯಿತು, ಇವತ್ತಿಗೂ ಕೂಡ ನಂಬರ್ 1 ಅಂತ ಹೇಳಿದ್ರೆ ಸಕ್ಕರೆ ಕಾಯಿಲೆ, ಬಿ ಪಿ ರಕ್ತದೊತ್ತಡ, ಕೊಲೆಸ್ಟ್ರಾಲ್, ಒಬೆಸಿಟಿ ತಪ್ಪ, ಸೆಡೆಂಟ್ರಿ ಲೈಫ್ ಸ್ಟೈಲ್, ಎಕ್ಸಸೈಸ್ ಮಾಡದಿರುವಿಕೆ, ಸ್ಮೋಕಿಂಗ್, ಆಲ್ಕೋಹಾಲ್ ಮತ್ತು ಫ್ಯಾಮಿಲಿ ಹಿಸ್ಟ್ರಿ. ಸೊ ಇಷ್ಟು 8 ಮೇನ್ ಕಾರಣಗಳು. ಇನ್ನೂ ತುಂಬ ವಿಶೇಷ ಕಾರಣಗಳು ಇದ್ದಾವೆ, ರೇರ್ ಅವೆಲ್ಲ, ಭಾಳ ರೇರ್ ಕಾರಣಗಳು, ಅದ್ರ ಬಗ್ಗೆ ಮಾತಾಡೋದು ಬೇಡ. ಕಾಮನ್ ಆಗಿ ಇವತ್ತಿಗೂ ಕೂಡ ಶುಗರ್, ಬಿ ಪಿ, ಕೊಲೆಸ್ಟ್ರಾಲ್, ಸ್ಮೋಕಿಂಗ್, ಆಲ್ಕೋಹಾಲ್, ಓವರ್ ವೈಟ್, ಒಬೆಸಿಟಿ ಮತ್ತು ಎಕ್ಸಸೈಸ್ ಮಾಡದಿರುವಿಕೆ ಮತ್ತು ಫ್ಯಾಮಿಲಿಯಲ್ಲಿ, ಫ್ಯಾಮಿಲಿಯಲ್ಲಿ ಸ್ಟ್ರೋಕ್ ತುಂಬ ಜನಗಿದ್ರೆ ನೆಕ್ಸ್ಟ್ ಪೀಳಿಗೆಯಲ್ಲಿ ಬರುವ ಚಾನ್ಸಸ್ ಜಾಸ್ತಿ ಇರುವಂಥದ್ದು. ಸೊ ಇದೆಲ್ಲ ಕಾರಣಗಳು ಸ್ಟ್ರೋಕ್ಗೆ. ಈಗ ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆಗಿದೆ ಅಂತ ಗೊತ್ತಾದ್ಮೇಲೆ ಯಾವ ರೀತಿ ಪರೀಕ್ಷೆಗಳನ್ನು ಮಾಡಿ ಅದನ್ನು ಕನ್ಫರ್ಮ್ ಮಾಡ್ತಾರೆ ಇವನಿಗೆ ಸ್ಟ್ರೋಕ್ ಆಗಿದೆ? ಮೇಡಮ್, ಮತ್ತು ಇವತ್ತಿಗೂ ಕೂಡ ಎಕ್ಸಾಮಿನೇಷನ್, ಒಬ್ಬ ನರರೋಗ ವಿಶೇಷ ತಜ್ಞರಾಗಿರ್ಬೋದು, ಇಲ್ಲ MD ಫಿಸಿಷಿಯನ್ನೇ ಆಗಿರ್ಬೋದು, ಈವನ್ ಫ್ಯಾಮಿಲಿ ಫಿಸಿಷಿಯನ್ MBBS ಆಗಿರ್ಬೋದು, ಎಲ್ಲರೂ ಟ್ರೈನ್ಡ್. ಇವಾಗ ಸ್ಟ್ರೋಕ್ನ ಯಾರು ಮಿಸ್ ಮಾಡೋದಿಲ್ಲ. ಯೂಶ್ವಲಿ ನಂಬರ್ 1 ರೂಲ್, ಯಾವುದೇ ವ್ಯಕ್ತಿ ಸಡನ್ ಆಗಿ ಏನೋ ವಿಕಲ್ಪಗಳು ದೇಹದಲ್ಲಿ ಆದರೆ ಅದು ಅನ್ಲೆಸ್ ಪ್ರೂವ್ಡ್ ಅದರ್ವೈಸ್ ಅದನ್ನು ಸ್ಟ್ರೋಕ್ ಅಂತ ಪರಿಗಣಿಸಲೇಬೇಕು ನಾವು. ಸೊ ಅದು ಮೊದಲನೇ ವಿಚಾರ. ಎರಡನೇದಾಗಿ ಇಮಿಡಿಯೇಟ್ ಕರ್ಕೊಂಬರಬೇಕು. ಎಷ್ಟು ಇಮಿಡಿಯೇಟ್ ಅಂದರೆ ಮೇಡಮ್, ನಮ್ಮ ಹತ್ರ ಇರೋದೇ 3-4 ಗಂಟೆ ಮಾತ್ರ, ಅದ್ರ ಮೇಲೆ ಟೈಮ್ ವೇಸ್ಟೇ ಮಾಡಬಾರ್ದು. ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಟೈಮ್ ಈಸ್ ಬ್ರೈನ್. ಹೌದು, ಸಮಯ ಅಂದರೆ ಬ್ರೈನ್. ಸೊ ಹಾಗಾಗಿ ಬೇಗ ಕರ್ಕೊಂಬಂದರೆ ನಾವು ಸ್ಕ್ಯಾನ್ಗಳನ್ನ ಮಾಡ್ತೇವೆ. CT ಸ್ಕ್ಯಾನ್ ಬ್ಲೀಡಿಂಗ್ನ ಕಂಡುಹಿಡಿತದೆ, MRI ಸ್ಕ್ಯಾನು ಬ್ಲಾಕ್ ಕ್ಲಾಟನ್ನು ಕಂಡುಹಿಡಿಯುತ್ತದೆ, ಅದೇ CT ಸ್ಕ್ಯಾನ್ MRI ಇನ್ನೊಂದು ಸ್ಕ್ಯಾನ್ ಇದೆ, ಆ್ಯಂಜಿಯೋ ಅಂತ. ನಾವು ಬರೀ ಬ್ರೈನ್ ಮಾತ್ರ ನೋಡಿ ಪ್ರಯೋಜನ ಇಲ್ಲ, ಬ್ರೈನಿಗೆ ಬೇಕಾದ ಪೈಪು, ಮನೆ ನೋಡಿದ್ರೆ ಸಾಕಾಗಲ್ಲ, ಪೈಪ್ ಪ್ಲಂಬರ್ ಕೂಡ ಬೇಕು, ಮನೆ ಕೂಡ ನೀರು ಕೂಡ ಹೋಗ್ಬೇಕು. ಸೊ ನಾವು ಪೈಪನ್ನು ಕೂಡ ನೋಡ್ತೇವೆ. ಆ್ಯಂಜಿಯೋ ಅಂದರೆ ಪೈಪನ್ನು ನೋಡುವ ಪ್ರಕ್ರಿಯೆ, ಬ್ರೈನ್ MRI ಅಂದರೆ ಮನೆಯನ್ನು ನೋಡುವ ಪ್ರಕ್ರಿಯೆ. ಸೊ ಮನೆಯನ್ನು ನೋಡ್ತೇವೆ MRI ಮುಖಾಂತರ, CT ಸ್ಕ್ಯಾನ್ ಮುಖಾಂತರ, ಆ್ಯಂಜಿಯೋ ಮುಖಾಂತರ ರಕ್ತನಾಳವನ್ನು ಕೂಡ ನಾವು ನೋಡ್ತೇವೆ. ಸೊ ಅದು ಇಂಪಾರ್ಟೆಂಟ್. ಮತ್ತು ಡಾಪ್ಲರ್ ಅಂತ ಸ್ಕ್ಯಾನ್ ಮಾಡ್ತೀವಿ, ರಕ್ತನಾಳ ಎಷ್ಟು ಬ್ಲಾಕ್ ಇದೆ, ಎಷ್ಟು ದಪ್ಪ ಇದೆ, ಎಲ್ಲಿ ಒಡ್ಕೊಂಡಿದೆ. ಸೊ ಎಲ್ಲ ಮಾಹಿತಿ ನಮಗೆ CT ಆ್ಯಂಜಿಯೋ CT ಸ್ಕ್ಯಾನ್ ಅಥವಾ MRI ಬ್ರೈನ್ MRI ಆ್ಯಂಜಿಯೋ ಮತ್ತು ಡಾಪ್ಲರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಲ್ಲಿ ಬ್ಲಾಕ್ ಇದೆ, ಎಷ್ಟು ದೊಡ್ಡ ಬ್ಲಾಕ್ ಇದೆ ಅಂತ. ಓಕೆ, ಅದೇ ರೀತಿ ಒಂದ್ಸಲ ಗೊತ್ತಾದ್ಮೇಲೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ತೀವಿ? ಹಾಂ, ಇದು ನನಗೆ ಇಂಪಾರ್ಟೆಂಟ್ ಪ್ರಶ್ನೆ ಇಷ್ಟು ವಿಷಯದಲ್ಲಿ. ಯಾಕೆಂದರೆ ಇವತ್ತಿಗೂ ಬೇಸರದ ಸಂಗತಿ ಏನು ಅಂದರೆ, ಸ್ಟ್ರೋಕ್ ಆದರೆ ಇಲ್ಲ ಸರಿ ಆಗ್ತಾನೆ, ವೀಕ್ನೆಸ್ ಆಗಿದೆ, ಟೆನ್ಷನ್ ಮಾಡ್ಕೊಂಡಿದ್ದಾನೆ, ನೀರು ಕೊಡಿ, ಗಂಜಿ ಕೊಡಿ, ಜ್ಯೂಸ್ ಕೊಡಿ, ಶುಗರ್ ಮೊದಲೇ 500 ಆಗಿರುತ್ತೆ, ಇನ್ನೂ ಸ್ವಲ್ಪ ಶುಗರ್ ಕೊಡಿ, ಇದನ್ನೇ ಟೈಮ್ ವೇಸ್ಟ್ ಮಾಡಿಕೊಂಡು ಬರುವಂಥ ಅದು ಮೇನು ನಮಗೆ ನಷ್ಟ ಆಗಿದೆ. 1 ಮಿನಿಟ್ ಈಸ್ ಈಕ್ವಲ್ ಟು 1 ನಿಮಿಷಕ್ಕೆ ನಮ್ಮ ಬ್ರೈನ್ನಲ್ಲಿ 1.9 ಮಿಲಿಯನ್ ನರಗಳು ಸಾಯ್ತವೆ. 1 ನಿಮಿಷಕ್ಕೆ ಎಷ್ಟು ನರ ಇರ್ಬೋದು ನಮ್ಮ ತಲೆಯಲ್ಲಿ? ಸೊ ನಾವು ಟೈಮ್ ವೇಸ್ಟ್ ಮಾಡಬಾರ್ದು. 3-5 ಗಂಟೆ ವಿಂಡೋ ಅಂತೇನು ಹೇಳ್ತೀವಿ, ಅದು ಬರಲೇಬೇಕು. ಬಂದಾಗ ಬೇರೆ ಟ್ರೀಟ್ಮೆಂಟು, ಆ 4-5 ಗಂಟೆ ಬಿಟ್ಟು ಬಂದಾಗ ನಾವು ಬೇರೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಸೊ ಈಗ 3 ವಿಂಗಡ ಮಾಡ್ತೀವಿ ನಾವು, 4.5 ಗಂಟೆ ಒಳಗಡೆ, 4:25 ಗಂಟೆ 24 ಗಂಟೆ ನಂತರ ಬಂದರೆ. ಸೊ ಮಾತ್ರೆಗಳಿದ್ದಾವೆ, ಇಂಜೆಕ್ಷನ್ ಇದ್ದಾವೆ. ಸೊ ಎಲ್ಲ ರೀತಿಯಾದ ಟ್ರೀಟ್ಮೆಂಟ್ ಇದೆ, ಡಿಪೆಂಡ್ಸ್ ನೀವು ಎಷ್ಟು ಗಂಟೆಗೆ ಆಸ್ಪತ್ರೆಗೆ ತಲುಪಿದ್ರಿ ಅನ್ನೋದ್ರ ಮೇಲೆ. ಸೊ ಟ್ರೀಟ್ಮೆಂಟ್ ಡಾಕ್ಟರ್ ಡಿಸೈಡ್ ಮಾಡ್ತಾ ಇಲ್ಲ, ಈಗ ಪೇಷಂಟ್ ಡಿಸೈಡ್ ಮಾಡ್ತಾ ಇದ್ದಾರೆ, ಬೇಗ ಬಂದರೆ ಬೇಗ ಒಳ್ಳೆಯದು. ಹಾಗೆ ಡಾಕ್ಟರ್, ನೀವು ಹೇಳಿದಾಗೆ ವಿಂಡೋ ಪೀರಿಯಡ್ ಅನ್ನೋಂಥದ್ದು ಇರುತ್ತೆ ಅಂದರೆ ವಿಂಡೋ ಪೀರಿಯಡ್ ಅಂದರೆ ಏನು ಮೇಡಮ್? ವಿಂಡೋ ಪೀರಿಯಡ್ ಅಂದರೆ 3-4 ಗಂಟೆ ಒಳಗಡೆ ಬಂದಾಗ ನಾವೇನು ಮಾಡ್ಬೋದು ಅಂದರೆ, MRI ಸ್ಕ್ಯಾನು ಅಥವಾ ಆ್ಯಂಜಿಯೋ ಮಾಡಿದಾಗ, CT ಸ್ಕ್ಯಾನ್ ಆ್ಯಂಜಿಯೋ ಮಾಡಿದಾಗ ನಮಗೆ ರಕ್ತನಾಳ ಎಲ್ಲಿ ಬ್ಲಾಕ್ ಇದೆ, ಎಷ್ಟು ದೊಡ್ಡ ಬ್ಲಾಕ್ ಅಂತ ಗೊತ್ತಾಗ್ತದೆ. ಇದು ಸಣ್ಣ ಬ್ಲಾಕ ದೊಡ್ಡ ಬ್ಲಾಕ ಅಂತ ಸ್ಕೋರಿಂಗ್ ಎಲ್ಲ ಮಾಡ್ತೇವೆ. ಅವಾಗ ನಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಈ ವ್ಯಕ್ತಿಗೆ ಬ್ಲೀಡಿಂಗ ಬ್ಲಾಕ. ಬ್ಲೀಡಿಂಗ್ ಅಂದರೆ ಮುಗಿತು ಬಿಡಿ, ಅದು ಬೇರೆ ಥರ ಟ್ರೀಟ್ಮೆಂಟು, ಅದಕ್ಕೆ ಪ್ರೆಷರ್ ಕಡಿಮೆ ಮಾಡುವಂಥದ್ದು, ಫಿಟ್ಸ್ ಬಾರ್ದಾಗಿ ನೋಡಿಕೊಳ್ಳುವಂಥದ್ದು, ಊತ ಕಡಿಮೆ ಮಾಡುವಂಥ ಟ್ರೀಟ್ಮೆಂಟ್ ಮುಗಿತು. ಆದರೆ ಬ್ಲಾಕ್ ಇದ್ದಾಗ ಮೇಡಮ್, ದೊಡ್ಡ ಬ್ಲಾಕ್ ಆಗಿದ್ರೆ ಏನು ನಾವೇನು ಮಾಡ್ಬೋದು ಅಂದರೆ, 4 ಗಂಟೆ ಒಳಗಡೆ ಬಂದರೆ, 3 ಗಂಟೆ ಒಳಗಡೆ ಬಂದರೆ, ಪ್ರಾಯಶಃ ಅಟ್ಲೀಸ್ಟ್ 6-8 ಗಂಟೆ ಒಳಗೆ ಬಂದರೆ, ನಾವು ವೈರ್ ಹಾಕಿ ಒಳಗಿಂದ ರಕ್ತನಾಳದ ಒಳಗಿಂದ ವೈರ್ ಹಾಕಿ ಸೀದಾ ಬ್ರೈನಿಗೆ ಹೋಗಿ ವೈರಲ್ಲಿ ರಕ್ತ ಆ ಕ್ಲಾಟನ್ನೇ ತೆಗಿಬೋದು. ಎಷ್ಟು ಜನ ಟೇಬಲ್ ಮೇಲೆ ಕೈಕಾಲು ಬಂದಿದೆ, ಟೇಬಲ್ ಮೇಲೆ ಮಾತಾಡಿದ್ದಾರೆ, ಕೈ ಎತ್ತಿದ್ದಾರೆ. ಸೊ ಇದಕ್ಕೆ ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಕರಿತೀವಿ. ವೈರ್ ಹಾಕಿ ಕ್ಲಾಟನ್ನು ಎಳೆಯುವ ಪ್ರಕ್ರಿಯೆ,
ಇಲ್ಲ ವೈರ್ ಹಾಕ್ಲಿಕ್ಕೆ ಆಗುದಿಲ್ಲ, ಇದು ರಕ್ತನಾಳ ಸಣ್ಣದು ಬ್ಲಾಕು, ದೊಡ್ಡ ಪೈಪ್ ಬ್ಲಾಕ್ ಆಗಿಲ್ಲ ಅಂದ್ರೆ ವೈರೇ ಹೋಗಲ್ಲ, ಏನ್ ಮಾಡ್ಬೋದು ನಾವು ಅವಾಗ ಅಂದಾಗ ಇಂಜೆಕ್ಷನ್ ಅಂತ ಬಂದಿದೆ, ಇದಕ್ಕೆ ನಾವು ಥ್ರಾಂಬೋಲೈಸಿಸ್ ಅಂತ ಕರಿತೀವಿ. ಒಂದು ಇಂಜೆಕ್ಷನ್ ಕೊಟ್ಟು ಆ ಇಂಜೆಕ್ಷನ್ ಹೋಗಿ ರಕ್ತ ಪೈಪನ್ನ ಇರುವ ಕಸಗಳನ್ನೆಲ್ಲ ತೆಗೆಯುವಂಥದ್ದು, ಸೊ ಕರಗಿಸ್ತದೆ ಆ ಕ್ಲಾಟ್ ಏನಿದೆ ರಕ್ತ ಏನು ಹೆಪ್ಪುಗಟ್ಟಿ ಅದನ್ನು ನೀರು ಮಾಡುವಂಥ ಪ್ರಕ್ರಿಯೆ, ಅದಕ್ಕೆ ನಾವು ಥ್ರಾಂಬೋಲೈಸಿಸ್ ಅಂತ ಕರಿತೀವಿ. ಇಂಜೆಕ್ಷನ್ ಬಂದಿದೆ, ಈ ಇಂಜೆಕ್ಷನ್ ನಾವು 3-4 ಗಂಟೆ ಒಳಗೆ ಕೊಟ್ಟರೆ ಮೊದಲನೇದಾಗಿ ಇದ್ದ ಕ್ಲಾಟ್ ದೊಡ್ಡದಾಗಿ ತಪ್ಪಿಸ್ಬೋದು, ಆಗಲೇ ಸ್ವಲ್ಪ ವೀಕ್ನೆಸ್ ಆಗಿದೆ ಮಾತು ಒದಲಾಗಿದೆ ಅಟ್ಲೀಸ್ಟ್ ಅಲ್ಲಿಗೆ ನಿಲ್ಲಿಸ್ಬೋದು ನಾವು, ಅದು ಮೊದಲನೇ ವಿಜಯ ನಮಗೆ. ಅಟ್ಲೀಸ್ಟ್ ಸ್ಟ್ರೋಕ್ ಆಗೋದನ್ನು ತಡೀಗ, ಟೈಮ್ ಈಸ್ ಬ್ರೈನ್ ಅಂತ ಹೇಳಿದ್ದೀನಿ, ಟೈಮ್ ಈಸ್ ಕ್ಲಾಟ್ ಅಂತ ಕೂಡ ಹೇಳಿದ್ದೇನೆ. ಈಗ ಅದನ್ನು ತಪ್ಪಿಸ್ಬೋದು ದೇವರ ದಯೆಯಿಂದ. ಇಂಜೆಕ್ಷನ್ ಏನಾದರೂ ಸಕ್ಸಸ್ ಆಗಿ ಪೂರ್ತಿ ಕ್ಲಾಟ್ ಕ್ಲಿಯರ್ ಆದರೆ, ಅವ್ರು ಬೇಗ ಬಂದಿದ್ದರೆ 2 ಗಂಟೆ 1 ಗಂಟೆ ಒಳಗೆಲ್ಲ ಬಂದುಬಿಡ್ತಾರೆ ಕೆಲವು ಬುದ್ಧಿವಂತರು, ಅವರಿಗೆ ಮಿರಾಕಲ್ ಇದ್ದದ್ದು ರಿವರ್ಸ್ ಕೂಡ ಆಗ್ತದೆ, ರಿವರ್ಸ್ ಅವತ್ತು ರಿವರ್ಸ್ ಆಗುತ್ತೆ, ನೆಕ್ಸ್ಟ್ ಡೇ ರಿವರ್ಸ್ ಆಗುತ್ತೆ, ಲೇಟ್ ನಾರ್ಮಲ್ ಆಗಿ ನಡೆದು ಓಡಾಡಿದ್ದು ಮಾತಾಡಿದ್ದೆಲ್ಲ ಉಂಟು. ಲೇಟ್ ಆಗಿ ಬಂದರೆ ಇಂಜೆಕ್ಷನ್ಸ್ ಫೇಲ್ಯೂರ್ ಆಗಲ್ಲ, ಅದರ ಪರಿಣಾಮ 3 ತಿಂಗಳವರೆಗೂ ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಅಂದ್ರೆ ಎಷ್ಟು ಬೇಗ ನಾವು ಬರ್ತೇವೋ ಅಷ್ಟು ಬೇಗ ಈಗ ಅದೇ ರೀತಿ ಸರ್ ಒಂದೊಳ್ಳೆ ಲೇಟ್ ಆಗಿ ಬಂದ್ರೆ ಯಾವ ರೀತಿ ಅಂದ್ರೆ ಅಥವಾ ರಿಹಾಬಿಲಿಟೇಷನ್ ಅಂದ್ರೆ ಏನು ಮೇಡಮ್? ಈಗ ಅದಕ್ಕೂ ಬರೋಕ್ಕೂ ಮುಂಚೆ ಒಂದು ಪಕ್ಷ 4 ಗಂಟೆ ಮೀರಿ ಬರ್ತಾರೆ ಪಾಪ, ಆವಾಗ 4 ಗಂಟೆಯಿಂದ 24 ಗಂಟೆ ಒಳಗೆ ಏನಾದರೂ ಮತ್ತೆ ವೀಕ್ನೆಸ್ ಜಾಸ್ತಿ ಆದರೆ ನಮಗೀಗ ಇನ್ನೊಂದು ಇಂಜೆಕ್ಷನ್ ಬಂದಿದೆ, ನಾವು ಅದನ್ನು ಟಿರೋಫೆಬ್ಯಾನ್ ಅಂತ ಕರಿತೀವಿ. ಅಂದರೆ ಮೊದಲನೇದು ಮಿಸ್ ಆದರೆ ನಮ್ಗೆ ಇನ್ನೊಂದು ಆಪ್ಷನ್ ಇದೆ ಟಿರೋಫೆಬ್ಯಾನ್. ಇದು 4.5 ಗಂಟೆಯಿಂದ 24 ಗಂಟೆ ಒಳಗಡೆ ಇದ್ದ ವೀಕ್ನೆಸ್ ಜಾಸ್ತಿ ಆದರೆ, ಕ್ಲಾಟ್ ತುಂಬ ದೊಡ್ಡದಿಲ್ಲ ಅಂತಾದರೆ, ವೈರಾಕಿ ಎಳೆಯುವ ಪ್ರಕ್ರಿಯೆ ಇಲ್ಲ ಅಂತಾದರೆ, ಆಪರೇಷನ್ ಮಾಡಿ ಬ್ಲೀಡಿಂಗ್ ತೆಗೆಯುವ ಪ್ರಕ್ರಿಯೆ ಇಲ್ಲ ಅಂತಾದರೆ, ಇನ್ನೊಂದು ಆಪ್ಷನ್ ಸೆಕೆಂಡ್ ಲೆವೆಲ್ ಪ್ರೊಟೆಕ್ಷನ್ ಅಂತ ಕರೀತಾರೆ. ಬಟ್ ನೀವು ಹೇಳಿದಾಗೆ 5 ದಿವಸ ಬಿಟ್ಟರೆ ಅಲ್ಲೆಲ್ಲ ಪೂಜೆಗೆ ಹೋದ್ರು ಏನೋ ಹೇಳಬಾರ್ದು, ಅಷ್ಟು ಟೈಮ್ ಎಲ್ಲ ವೇಸ್ಟ್ ಮಾಡಿ ಮಾಟ ಮಂತ್ರ ಎಲ್ಲ ಮಾಡಿಕೊಂಡು ಎಲ್ಲ ಆದ್ಮೇಲೆ ಎಲ್ಲ ಬರ್ತಾರೆ, ತುಂಬ ಲೇಟ್ ಮೂಢನಂಬಿಕೆಯಲ್ಲಿ ಒಳಗಾಗ್ತಾರೆ. ಅಂಥ ವ್ಯಕ್ತಿಗಳಿಗೂ ನಮಗೆ ಏನಂತ ಮಾಡ್ತೀವಿ ಅಂದರೆ ಆಸ್ಪಿರಿನ್ ಅಂತ ಕೊಡ್ತೀವಿ, ಕ್ಲೋಪಿಡಗ್ರಿಲ್ ಅಂತ ಕೊಡ್ತೀವಿ, ಅಟೋರೋಸ್ಟಾಟಿನ್ ಅಂದರೆ ಆ ಶುಗರ್ ಕಂಟ್ರೋಲ್ ಮಾಡ್ತೀವಿ, ಬಿ ಪಿ ಕಂಟ್ರೋಲ್ ಮಾಡ್ತೀವಿ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡ್ತೀವಿ, ಜೊತೆಗೆ ಕ್ಲಾಟನ್ನು ಅಟ್ಲೀಸ್ಟ್ ಜಾಸ್ತಿ ಆಗೋದಾಗಿ ನಮಗೆ ರಕ್ತ ತೆಳು ಮಾಡೋ ಮಾತ್ರೆಗಳು ಉಂಟು. ಸೊ ಏನು ಅಲ್ಲಿಗೆ ಮುಗೀತು ಅಂತೇನು ಇಲ್ಲ, ಅದನ್ನು ಮಾಡ್ತೀವಿ. ತದನಂತರ ನಾವು ಫಿಸಿಯೋಥೆರಪಿ ಚಾಲು ಮಾಡ್ತೇವೆ. ಫಿಸಿಯೋಥೆರಪಿ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಸ್ಟ್ರೆಂತ್ ಆಗುತ್ತೆ, ಸ್ಟ್ರೆಚ್ ಆಗುತ್ತೆ, ಕೊಕ್ಕೆ ಆಗೋದನ್ನು ತಡಿಬೋದು, ಮತ್ತು ಬ್ರೈನಿಗೆ ಸ್ಟಿಮ್ಯುಲೇಟ್ ಕೂಡ ಆಗುತ್ತೆ. ಸೊ ಫಿಸಿಯೋಥೆರಪಿ ನಮಗೆ ಒಂದು ನಮಗೂ ಮತ್ತು ನ್ಯೂರಾಲಜಿ ಮತ್ತು ಫಿಸಿಯೋಗೆ ಒಂದು ಅಭಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಅವರ ರಿಹಾಬಿಲಿಟೇಷನ್ ನಮಗೆ ತುಂಬ ಪ್ರಾಮುಖ್ಯತೆ ವಹಿಸ್ತದೆ. ಒಬ್ಬ ಸ್ಟ್ರೋಕ್ ಆದ ವ್ಯಕ್ತಿಗೆ ಶಸ್ತ್ರಚಿಕಿತ್ಸೆ ಮಾಡುವಂಥ ಪರಿಸ್ಥಿತಿ ಕೂಡ ಬರ್ಬೋದು ಅಥವಾ ಇದೆಯಾ? ಹೌದು ಮೇಡಮ್, ಇದು ನಾವು ಹೇಳಿದ್ದು ಕನ್ಸರ್ವೇಟಿವ್ ಅಥವಾ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂಥದ್ದು. ಅಂದರೆ ಆಪರೇಷನ್ ಇಲ್ಲದೆ ಆಗುವಂಥದ್ದು, ಅಂದರೆ ನಾನು ಹೇಳಿದಾಗ ಇಂಜೆಕ್ಷನ್ ಕೊಡುವುದು ಥ್ರಾಂಬೋಲೈಸಿಸ್ ಅಂತ ಹೇಳಿದೆ, ಅದು ಕೂಡ ಸಿಂಪಲ್ ಕ್ಯಾಶುವಲ್ಟಿಲಿ ಕೊಡ್ತೇವೆ, ಬಂದ ದಿವಸ ಅಲ್ಲೇ ಕೊಟ್ಟಾಯಿತು ನಮ್ಮ ಕಣ್ಣು ಮುಂದೆ, ಆಮೇಲೆ ಶಿಫ್ಟ್ ಮಾಡ್ತೇವೆ ವಾರ್ಡಿಗೆ, ಕ್ಯಾಶುವಲ್ಟಿಲಿ ಕೊಡುವಂಥದ್ದು ಅದು ಇಂಜೆಕ್ಷನ್. ಇನ್ನು ವೈರ್ ಹಾಕು ಅಂತ ಹೇಳಿದ್ಮೇಲೆ ಅದು ಕೂಡ ಅದು ಆಪರೇಷನ್ ಅಂತ ಭಾವಿಸಬಾರ್ದು, ಅದೇ ಇಂಟರ್ವೆನ್ಷನ್ ನ್ಯೂರೋ ರೇಡಿಯಾಲಜಿ ಅಂತ. ವೈರ್ ಹಾಕಿ ನಾವು ಇದರಲ್ಲಿ ಕ್ಯಾಟ್ ಲ್ಯಾಬಲ್ಲಿ ಕ್ಯಾಮ್ರಾದಲ್ಲಿ ನೋಡಿದ ಹಾಗೆ ಬ್ಲಾಕು ತೆಗೆಯುವಂಥದ್ದು, ನಾವು ಅದನ್ನು ಆಪರೇಷನ್ ಅಂತ ಪರಿಗಣಿಸೋದು ಬೇಡ. ಆದರೆ ಒಂದು ಪಕ್ಷ ಕೈ ಮೀರಿ ಹೋದರೆ, ದೊಡ್ಡ ಕ್ಲಾಟ್ ಆದರೆ, ರಕ್ತನಾಳ ಬ್ಲಾಕ್ ಆದರೆ, ತುಂಬ ಲೇಟಾಗಿ ಬಂದರೆ, ಅಥವಾ ನಾನು ಆಗಲೇ ಹೇಳಿದಾಗೆ ರಕ್ತಸ್ರಾವ ಒಡ್ಕೊಂಡ್ರೆ, ರಕ್ತನಾಳೇ ಒಡ್ಕೊಂಡ್ರೆ, ಅವಾಗ ಏನು ಮಾಡಬೇಕಾಗುತ್ತೆ? ಅವಾಗ ಕೈ ಕಾಲು ಯಾವಾಗ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಜೀವ ಉಳಿಸ್ಬೇಕಾಗುತ್ತೆ. ಯಾಕಂದ್ರೆ ಬ್ರೈನ್ ಊದುತ್ತೆ, ಸ್ಪಾಂಜ್ ಥರ ಅದು. ಬ್ರೈನು ಮೂಳೆ ಮಧ್ಯೆ ಇರುವಂಥದ್ದು, ನಮ್ಮ ಈ ಸ್ಕಲ್ ಬೋನ್ ಅಂತ ಹೇಳ್ತೀವಿ, ಆ ಮೂಳೆ ಒಳಗಿರುವಾಗ ಬ್ರೈನಿಗೆ ಊದಲಿಕ್ಕೆ ಜಾಗ ಇಲ್ಲ, ಪ್ರೆಷರ್ ಕುಕ್ಕರ್ ಎಫೆಕ್ಟ್ ಆಗ್ತದೆ ಅದು. ಸೊ ಅವಾಗ ನಮಗೆ ಪ್ರಾಣ ಉಳಿಸ್ಬೇಕಾಗಿರುತ್ತೆ. ಯಂಗ್ ಫೆಲ್ಲೋ 40 ವರ್ಷ, ಒಂದು ಪ್ರಾಣ ಉಳಿದ್ರೆ ಮತ್ತೆ ಹೆಂಗಾರೆ ಎಕ್ಸಸೈಸ್ ಮಾಡಿ ಫಿಸಿಯೋಥೆರಪಿ ಮಾಡಿ ಹೀಗೋ ನಡೆಸೋಕ್ಕೆ ಟ್ರೈ ಮಾಡ್ಬೋದು. ಅಂಥ ಒಂದು ಸಿಚುವೇಶನ್ ಬಂದಾಗ ನಾವು ಶಸ್ತ್ರಚಿಕಿತ್ಸೆ ಸರ್ಜರಿ ಅಂತ, ನ್ಯೂರೋ ಸರ್ಜನ್ ನಮ್ಮ ಕೊಲೀಗ್ಸ್ ಇರ್ತಾರೆ, ನ್ಯೂರೋ ಸರ್ಜನ್ ನಾವು ನ್ಯೂರಾಲಜಿಸ್ಟ್ ಆದರೆ ಪಾಪ ಅವ್ರು ಇಮ್ಮಿಡಿಯೇಟಾಗಿ ಬಂದು ಡಿಕಂಪ್ರೆಷನ್ ಅಂತ ಮಾಡ್ತಾರೆ. ಈ ಮೂಳೆ ಉಂಟಲ್ಲ ತೆಗೆದು ಸೈಡಿಗೆ ಇಟ್ಟು ಆ ಬ್ರೈನ್ ಒಳಗಿಂದ ಊದು ಹೊರಗೆ ಬರ್ತದೆ, ಬ್ರೈನು ಊದಿ ಸ್ವಲ್ಪ ದಿವಸ ನಂತರ ಮತ್ತೆ ವಾಪಸ್ ಹೋಗ್ತದೆ, ಮತ್ತೆ ಅದನ್ನು ವಾಪಸ್ ಇಡುವಂಥದ್ದು. ಇದರ ಒಂದು ಸರ್ಜರಿಯಿಂದ ಎಷ್ಟು ಪ್ರಾಣ ಉಳಿದಿದೆ, ಅಥವಾ ನಾವು ಒಳಗೆ ಹೋಗಿ ಬ್ಲೀಡಿಂಗ್ ಆಗಿದ್ರೆ ಆ ಬ್ಲಡ್ಡನ್ನೇ ತೆಗಿಬೋದು. ಹೆಮರೇಜ್ ಏನು ಎವ್ಯಾಕ್ಯುವೇಷನ್ ಅಂತ ಕರಿತೀವಿ, ಹೆಮರೇಜ್ ಎವ್ಯಾಕ್ಯುವೇಷನ್ ಅಂತ, ಇದು ಡಿಕಂಪ್ರೆಷನ್ ಅಂತ, ಇದರಿಂದ ಪ್ರಾಣ ಉಳಿಯುವಂಥದ್ದು. ಮತ್ತು ಅದನಂತರ ನಮ್ಮ ಮಾತ್ರೆ, ನಾವು ನ್ಯೂರಾಲಜಿಸ್ಟ್ ಬರ್ತೇವೆ ಮತ್ತು ಫಿಸಿಯೋಥೆರಪಿಸ್ಟ್ ಬರ್ತೇವೆ. ಸೊ ಶಸ್ತ್ರಚಿಕಿತ್ಸೆ ಇದೆ, ಅದು ಇಂಪಾರ್ಟೆಂಟ್. ಸೊ ಒಂದು ಕಡೆ ನಾವು ಮತ್ತು ಕೆಲವು ಸಲ ರಕ್ತನ ಊದಿ ಹೊಡ್ಕೊಂಡಿರುತ್ತೆ, ಅದಕ್ಕೆ ಅನ್ಯೂರಿಸಮ್ ಅಂತ ಕರಿತೀವಿ. ಅವಾಗ ಏನು ಮಾಡ್ತಾರೆ, ಸರ್ಜನ್ ಹೋಗಿ ಅದಕ್ಕೆ ಕ್ಲಿಪ್ ಮಾಡ್ತಾರೆ, ಅಥವಾ ವೈರ್ ಹಾಕಿ ಒಳಗೋಗಿ ಕಾಯಿಲ್ ಮಾಡ್ತೇವೆ. ಸೊ ನಿಜ ಹೇಳೋದಾದ್ರೆ ತುಂಬ ತುಂಬ ಬದಲಾವಣೆಗಳಾಗಿದೆ, ಆವಿಷ್ಕಾರಗಳಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಈ ಜನ ಬಂದೇ ಕೇಳ್ತಾರೆ,
ನೀವು ಆಪರೇಷನ್ ಮಾಡಲ್ವಾ, ಕಾಯಿಲ್ ಹಾಕಲ್ವಾ, ಕ್ಲಿಪ್ ಹಾಕಲ್ವಾ, ಸೊ ಎಲ್ಲ ಓದಿ ಬಂದಿರ್ತಾರೆ. ಸೊ ಹಾಗಾಗಿ ತುಂಬಾ ಅವೇರ್ನೆಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಡಾಕ್ಟರ್, ನೀವು ಆಗ್ಲೇ ರಿಹಾಬಿಲಿಟೇಷನ್ ಬಗ್ಗೆ ಹೇಳಿದ್ರಿ, ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಮೇಡಮ್. ಏನಿದೆ, ನಮ್ದು ರಿಹಾಬಿಲಿಟೇಷನ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇಷ್ಟು ಬೇಜಾರಾಗುತ್ತೆ ಅಂದ್ರೆ ಸ್ಟ್ರೋಕ್ ಆದಾಗ ಆ ಮೊದಲು 3-6 ತಿಂಗಳ ಒಳಗೆ ಬ್ರೈನು ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ. ಯೂಶ್ವಲಿ ಏನ್ ಹೇಳ್ತಾರೆ ಅಂದ್ರೆ 3-6 ತಿಂಗಳ ಒಳಗೆ ಬಂದ್ರೆ ಬಂತು, ಆಮೇಲೆ 1 ವರ್ಷ ಬಿಟ್ಟು ಏನಾದರೂ ಸರಿ ಮಾಡಿ ಡಾಕ್ಟ್ರೆ ಅಂದರೆ ನಮ್ಮ ಕೈಲಿ ಕೂಡ ಏನೂ ಇರೋದಿಲ್ಲ. ಯಾಕಂದರೆ ಮಸಲ್ಸ್ ಎಲ್ಲ ಟೈಟ್ ಆಗಿಬಿಟ್ಟಿರುತ್ತೆ, ಕಾಂಟ್ರಾಕ್ಚರ್ ಆಗಿರುತ್ತೆ, ಕೊಕ್ಕೆ ಆಗಿರುತ್ತೆ, ಮಲಗಿ ಮಲಗಿ ಬೆನ್ನಲ್ಲಿ ಗಾಯ ಆಗಿ ಬೆಟ್ಸೋರ್ ಆಗುತ್ತೆ, ಕಫ ಕಟ್ಟಿ ನಿಮೋನಿಯಾ ಆಗುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ. ಇದನ್ನು ತಪ್ಪಿಸ್ಬೇಕು ಅಂದರೆ ಸ್ಟ್ರೋಕ್ ಆದ ತಕ್ಷಣವೇ ಇಂಜೆಕ್ಷನ್ ಮಾಡೋದೆಲ್ಲ ಮಾಡಿದ್ವಿ, ವೈರ್ ಹಾಕಿದ್ವಿ, ಆಪರೇಷನ್ ಮಾಡಿದ್ವಿ, ಮಾತ್ರೆ ಕೊಟ್ಟರು, ಇಂಜೆಕ್ಷನ್ ಕೊಟ್ಟಿವಿ, ಅದ್ರ ಪಾಡಿಗೆ ಅದು ರಿಹ್ಯಾಬಿಲಿಟೇಷನ್ ಫಿಸಿಯೋಥೆರಪಿ ಮಾಡಲೇಬೇಕು. ಅವಾಗ ಬ್ರೈನಿಗೆ ಸ್ಟಿಮ್ಯುಲೇಷನ್ ಆಗುತ್ತೆ, ಬ್ರೈನ್ ಆ ಜಾಗ ಹೋಗಿದ್ರು ಅದರ ಅಕ್ಕಪಕ್ಕ ನರಗಳು ಜಾಗೃತಗೊಳ್ತವೆ. ಇದಕ್ಕೆ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೇವೆ. ಸೊ ಅದು ಬೇಕು ಅಂದರೆ ಒಳ್ಳೆ ಎಕ್ಸಸೈಸ್ ಆಗಬೇಕು, ಫಿಸಿಯೋಥೆರಪಿ ಆಗಬೇಕು. ದಯವಿಟ್ಟು ಇದನ್ನು ಎಣ್ಣೆ ಹಾಕಿ ತೀಡುವುದಕ್ಕೆ ಸಮ ಅಂತ ಭಾವಿಸ್ಬೇಡಿ. ದಯವಿಟ್ಟು ಚೆನ್ನಾಗಿ ಎಣ್ಣೆ ಹಾಕಿ ತೀಡಿ ಮಸಾಜ್ ಮಾಡಿ, ಅದು ಬೇರೆ. ಮಸಾಜ್ ಮಾಡಿ ಮಾಡಿ ಮಸಲ್ ಎಲ್ಲ ಮೂಳಾಗಿ ಗಟ್ಟಿ ಮಾಡ್ತಾರೆ, ಅಥವಾ ಮಸಾಜ್ ಮಾಡಿ ಮಾಡಿ ಶೋಲ್ಡರ್ ಎಲ್ಲ ಡಿಸ್ಲೋಕೇಟ್ ಆಗಿ ಎಲ್ಲ ಜಾಯಿಂಟ್ ಎಲ್ಲ, ಅದು ಬೇಡ. ಸ್ಟ್ರೆಚಿಂಗ್ ಮಾಡಿ ಅದು ಅದು ಫಿಸಿಯೋಥೆರಪಿ ಸೈನ್ಸ್ ಅದು. ಸೊ ಫಿಸಿಯೋಥೆರಪಿ ಭಾಳ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಅದು ಎಷ್ಟು ಮಟ್ಟಿಗೆ ಆ 3-6 ತಿಂಗಳು ಎಷ್ಟು ಜನ ನಿಂತು ನಡೆದು ಮನೆಗೆ ಹೋಗಿದ್ದಾರೆ, ಅದಕ್ಕೆಲ್ಲ ಕಾರಣ ಫಿಸಿಯೋಥೆರಪಿ. ಅಂದ್ರೆ ಫಿಸಿಯೋಥೆರಪಿ ಯಾರಿಗೆ ಗೊತ್ತಂತ, ತಜ್ಞರಿಂದಲೇ ಅದು ಮಾಡಿಸ್ಕೊಳ್ಳೋದು ಮನೆಯಲ್ಲಿ ಅವರೇನೋ ನೋಡ್ತಾರೆ. ಇಲ್ಲ ಇಲ್ಲ, ಅವ್ರು ಹೇಳಿ ಕೊಡ್ತಾರೆ ಮನೆಯವರಿಗೆ ಈ ತರ ಮಾಡಬೇಕು ಮನೆಯಲ್ಲಿ ಅಂತ. ಅದು ಕೂಡ ಬಹಳ ಈಸಿ ಕಲಿಯುವಂತದ್ದು, ಅದನ್ನು ಮಾಡಿದ್ರು ಸಾಕು. ಜೊತೆಗೆ ಡಾಕ್ಟರ್, ಈಗ ಯುವ ಜನರಲ್ಲಿ ಜಾಸ್ತಿ ಸ್ಟ್ರೋಕ್ ಆಗುವಂತದ್ದು ತುಂಬಾ ಎಕ್ಸಾಂಪಲ್ ನಾವು ನೋಡ್ತಿದ್ದೇವೆ, ಇದಕ್ಕೆ ಕಾರಣಗಳೇನು ಮೇಡಮ್? ಆಶ್ಚರ್ಯ ಏನಂದ್ರೆ, ಈಗ ಸ್ಟ್ರೋಕ್ ಮುಂಚೆ ಬರೀ ವಯಸ್ಸಾದವ್ರಿಗೆ ಬರ್ತಾಯಿತ್ತು, 60, 70, 80 ಅನ್ನೋ ವಿಚಾರ ಸುಳ್ಳು. ದಿನ ನಾವು ಅಟ್ಲೀಸ್ಟ್ 2-3 30 ವರ್ಷ, 40 ವರ್ಷ, 28 ವರ್ಷ ಬೇಡ, 15 ವರ್ಷ ಮಕ್ಕಳಿಗೆಲ್ಲ ಬರೋಕ್ಕೆ ಶುರುವಾಗಿದೆ. ಸೊ ಏನು ಬೇಜಾರು ಅಂದರೆ, ಇವತ್ತು ಇಲ್ಲೂ ಕೂಡ ಅವರ ಹ್ಯಾಬಿಟ್ಸ್ ಮೇನ್ ಕಾರಣ. ಅಫ್ಕೋರ್ಸ್ ಅವ್ರ ರೇರ್ ಕಾಯಿಲೆಗಳಿರ್ತದೆ ಪಾಪ, ಆ ಕಾರಣದಿಂದ ಬಂದಿರಬಹುದು. ಆದರೆ ಯಂಗ್ಸ್ಟರ್ಸಲ್ಲಿ ಬರಲಿ ಕಾರಣ, ಇವತ್ತು ನಾವು ದೊಡ್ಡ ರೇರ್ ವಿಷಯ ಮಾತಾಡೋದು ಬೇಡ, ಇವತ್ತು ಕೂಡ ಕಾರಣ ಶುಗರ್, ಬಿ ಪಿ, ಕೊಲೆಸ್ಟ್ರಾಲ್, ಸೆಡೆಂಟ್ರಿ ಲೈಫ್ ಸ್ಟೈಲ್, ಮತ್ತು ಜಂಕ್ ಫುಡ್ಸ್, ಸ್ಮೋಕಿಂಗ್, ಆಲ್ಕೋಹಾಲ್, ಇದು ಜಾಸ್ತಿ ಪ್ರಿವೆಲ್ ಆಗಿದೆ. ಇದೆ ಪ್ರಿವೆಲೆನ್ಸ್ ಇದೆ ಯಾರಲ್ಲಿ? ನಮ್ಮಲ್ಲಿ ಯಂಗ್ಸ್ಟರ್ಸಲ್ಲಿ. ಸೊ ಅವರ ಅಡಿಕ್ಷನ್ಸು, ಸ್ಮೋಕಿಂಗ್ಸು, ಗಾಂಜಾ, ಕೊಕೇನ್, ಇದನ್ನೆಲ್ಲ ತೊಗೊಂಡು ಬ್ರೈನಲ್ಲಿ ಬ್ಲೀಡಿಂಗ್ ಆಗಿ ಕ್ಲಾಟ್ ಆಗುತ್ತೆ. ಸೊ ಇದಕ್ಕೆಲ್ಲ ಕಾರಣ ಅವರ ಲೈಫ್ ಸ್ಟೈಲ್. ಸೊ ಮೇಯ್ನು ಈಗ ಶುಗರ್ ಬೇಗ ಬರೋಕ್ಕೆ ಶುರುವಾಗಿದೆ, ಬಿ ಪಿ ಬೇಗ ಬರೋಕ್ಕೆ ಶುರುವಾಗಿದೆ. ಸೊ ಇದೆಲ್ಲ ಕಾರಣದಿಂದಾಗಿ ದೊಡ್ಡವ್ರಿಗೆ ಏನು ಕಾಯಿಲೆ ಇತ್ತು ವಯಸ್ಸಾದವ್ರಿಗೆ, ಅದೇ ಕಾರಣಗಳಿಂದ ಸ್ಟ್ರೋಕ್ ಆಗಿದೆ. ಜೊತೆಗೆ ಯಂಗ್ಸ್ಟರ್ಸಿಗೆ ಸ್ಟ್ರೋಕ್ ಬರೋ ಇನ್ನೊಂದು ಕಾರಣ ಅಂದರೆ ಅವ್ರ ಹಾರ್ಟಲ್ಲಿ ವೈಫಲ್ಯತೆ ಇದ್ದರೆ, ಪಾಪ ಹುಟ್ಟುವಾಗಲೇ ಹೋಲ್ಸ್ ಇರುತ್ತೆ. ಸೊ ಇದೆಲ್ಲ ಕಾರಣದಿಂದಾಗಿ ಪಾಪ ಅವರಿಗೆ ಕಾರ್ಡಿಯೋಂಬೋಲಿಕ್ ಸ್ಟ್ರೋಕ್ ಅಂತ ಕರಿತೀವಿ. ಹಾರ್ಟಿಂದ ಕ್ಲಾಟ್ ಉತ್ಪತ್ತಿಯಾಗಿ ಬ್ರೈನಿಗೆ ಹೋಗುವಂಥದ್ದು. ಇದು 25-35% ಯಂಗ್ಸ್ಟರ್ಗೆ ಯಂಗ್ಸ್ಟರ್ಸಿಗೆ ಸ್ಟ್ರೋಕೇ ಕಾರಣ. ಮತ್ತಿನ ರೇರ್ ಕಾಯಿಲೆಗಳು ಹುಟ್ಟುವಾಗಲೇ ರಕ್ತನಾಳ ವೀಕ್ ಇರುತ್ತೆ, ಡೈಸೆಕ್ಟ್ ಆಗುತ್ತೆ, ಫೈಬ್ರೋ ಡಿಸ್ಪ್ಲೇಸಿಯ ಅಂತ ಕರಿತೀವಿ, ಡೈಸೆಕ್ಷನ್ ಆಗುವಂತ ಕರಿತೀವಿ, ಮೊಯಾ ಮೊಯಾ ಅಂತ ಕರಿತೀವಿ, ಫಿಸ್ಟುಲಾ ಅಂತ ಕರಿತೀವಿ. ಅದ್ರ ಬಗ್ಗೆ ಬೇಡ, ನಾ ಇವತ್ತು ಹೇಳ್ತೀನಿ ಯಂಗ್ಸ್ಟರ್ಸ್ ಶುಡ್ ಟೇಕ್ ದೇರ್ ಹೆಲ್ತ್ ಸೀರಿಯಸ್ಲಿ ಅಂತ. ಡಾಕ್ಟರ್, ಈಗ ಈ ಸ್ಟ್ರೋಕ್ ಆದಾಗ ಹೆಚ್ಚಿನ ಕಡೆಗಳಲ್ಲಿ ಅಂದ್ರೆ ಮೂಢನಂಬಿಕೆಗಳು ಜಾಸ್ತಿ ಆಗುತ್ತೆ, ಏನೋ ಸೋಂಕಾಗಿದೆ ಅಥವಾ ಏನೋ ದೆವ್ವ ಮಿತ್ಕೊಂಡು ಆ ರೀತಿ ಹೇಳುವಂತವ್ರೇ ಜಾಸ್ತಿ ಇರೋದ್ರಿಂದ ಇದ್ರ ಬಗ್ಗೆ ಅಂದ್ರೆ ಇದರಿಂದ ಆಗುವಂತ ಅನಾಹುತಗಳನ್ನ ಯಾವ ರೀತಿ ತಪ್ಪಿಸ್ಬೋದು ನಾವು? ಮೇಡಮ್, ನಂಬಲ್ಲ, ಸ್ಟ್ರೋಕ್ ಆದ ವ್ಯಕ್ತಿ ಬರೀ ಬಾಯಿ ತೊದಲಿದ್ರೆ ಎಲ್ಲಿ ನನಗೆ ನಾನಿಷ್ಟು ಫಿಟ್ನೆಸ್ ಆಗಿ ನಾನು ಇಷ್ಟು ಫಿಟ್ ಆಗಿದ್ದೀನಿ, ಛೇ ನನಗೇನು ಆಗಿಲ್ಲ ಸ್ಟ್ರೋಕ್ ಅಂತ ಕೇಳೋಕ್ಕೆ ಭಯ. ಯಾಕಂದರೆ ಇವತ್ತು ಈ ಸ್ಟ್ರೋಕು ಮತ್ತು ಈ ಅಪಸ್ಮಾರ ಫಿಟ್ಸ್ ಏನಿದೆ ಇದನ್ನು ಒಂದು ದೇವರ ಅಭಿಶಾಪ, ಇದು ಸ್ಟಿಗ್ಮಾ ಇದೆ. ಎಷ್ಟು ಮಟ್ಟಿಗೆ ಅಂದರೆ ಗಂಡ ಹೆಂಡತಿಗೆ ಹೇಳಲ್ಲ ಸ್ಟ್ರೋಕ್ ಆಗಿದೆ ಅಂತ, ದೇವರದಿಂದ ಕೆಲವು ಸಲ ಕ್ಲಿಯರ್ ಆಗಿಬಿಡುತ್ತೆ, ಕ್ಲಾಟು ಇಂಪ್ರೂವ್ಮೆಂಟ್ ಆಗಿಬಿಡ್ತಾನೆ. ಅದಕ್ಕೆ ನಾವು ಟಿ ಐ ಅಂತ ಕರಿತೀವಿ, ಅಂದರೆ ವಾರ್ನಿಂಗ್ ಸ್ಟ್ರೋಕ್ ಅಂತ, ಅದಕ್ಕೆ ಮಿನಿ ಸ್ಟ್ರೋಕ್ ಅಂತ ಕರಿತೀವಿ. ಆವಾಗಲೇ ಕಂಡುಹಿಡಿದ್ರೆ ನಾವು ದೊಡ್ಡ ನಾವು ತಪ್ಪಿಸ್ಬೋದು. ಇಷ್ಟೊಂದನ ಮೇಡಮ್, ಸ್ಟ್ರೋಕ್ ಆಗಿ ಬಂದಮೇಲೆ ಯಾವಾಗ ಇದು ಯಾವಾಗ ಆಗಿದ್ದು ಅಂದರೆ, ಸರ್ ಒಂದು ವಾರದಿಂದ ಬಾಯಿ ತೊದಲಾಗ್ತಾ ಇತ್ತು, 10 ನಿಮಿಷ ಸರಿ ಆಗ್ತಾ ಇತ್ತು, ನಾನು ನೀರು ಕುಡಿತಾ ಇದ್ದೆ, ಮನೆಯವ್ರಿಗೆ ಹೇಳಿದ್ರ, ಹೆಂಡತಿಗೆ ಹೇಳಿಲ್ಲ, ಯಾಕೆ ಹೇಳಿಲ್ಲ? ಈ ಒಂದು ಟಿ ಐ ಇದೆ, ವಾರ್ನಿಂಗ್ ಸ್ಟ್ರೋಕ್, ಮಿನಿ ಸ್ಟ್ರೋಕ್, ಅಲ್ಲಿ ಮಿಸ್ ಮಾಡಿದ್ರೆ ದೊಡ್ಡ ಅನಾಹುತ. ಮಾಹಿತಿ ಕೊರತೆ, ಭಯ, ಹೆದರಿಕೆ, ಆ ಸ್ಟ್ರೋಕ್ ಅನ್ನ ಹಣೆ ಪಟ್ಟಿ ನನಗೆ ಬೇಡ, ಅದೊಂಥರ. ಮತ್ತೆ ಇನ್ನೊಂದೇನಂದ್ರು ಮೇಡಮ್, ತಕ್ಷಣ ಅಲ್ಲಿ ಯಾವುದು ಏನು ಮೂಢನಂಬಿಕೆಗೆ ಪೂಜೆಗೆ ಪುರಸ್ಕಾರಕ್ಕೆ ಹೋಗಿ ಅಲ್ಲೆಲ್ಲ ಅಲ್ಲಿ ಸಮಯ ವ್ಯರ್ಥ ಮಾಡುವಂಥದ್ದು. ಸ್ಟ್ರೋಕ್ ಆದ್ರೆ ಮನೆಯಲ್ಲೇ ಇಟ್ಕೊಳ್ಳುವಂಥದ್ದು, ಸ್ವಲ್ಪ ವೀಕ್ನೆಸ್ ಆಗಿದೆ, ವೀಕ್ನೆಸ್ ಆಗಿದೆ ಅಂತ ಹೇಳುವಂಥದ್ದು. ಸೊ ಸ್ಟ್ರೋಕ್ ಅಂತ ಪೇಷಂಟ್ಗೂ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ, ಮನೆಯವ್ರಿಗೂ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ, ನಿಂಗೆ ಅಣ್ಣಗೆ ಸ್ಟ್ರೋಕ್ ಆಯ್ತಾ ಅಂತ ಕೇಳೋಕೆ ಯಾವ ಹೆಂಡತಿಗೂ ಇಷ್ಟ ಇಲ್ಲ. ಸೊ ಈ ಒಂದು ಮುಚ್ಚಿಡುವ ಒಂದು ಪ್ರಕ್ರಿಯೆಯಿಂದಾಗಿ
ತುಂಬಾ ಜನ ಇವತ್ತು ಬೆಡ್ಡಲ್ಲಿ ಮಲಗಿದ್ದಾರೆ. ಬ್ರೆಡ್ ಅರ್ನರ್ ಏನು ಪಾಪ ದುಡಿಯುವಂತ ವ್ಯಕ್ತಿ ಮೇಡಮ್ ಇವತ್ತು ಬೆಡ್ಡಲ್ಲಿ ಮಲಗಿದ್ದಾನೆ. ಧೈರ್ಯವಾಗಿ ಅವಮಾನವನ್ನು ಏನ ಗುಣ ಆದ್ರೆ ಏನು ಅವಮಾನ ಅಲ್ವಾ, ಪೂರ್ತಿ ಗುಣ ಆದ್ರೆ ಗುಣಮುಖರಾಗಬೇಕು ಅನ್ನೋ ಒಂದು ಆ ಒಂದು ಇನ್ನೂ ಆ ಝೀಲ್ ಬಂದಿಲ್ಲ. ಆ ಒಂದು ಆ ವಿಚಾರದಲ್ಲಿ ನಮ್ಗೆ ಇನ್ನೂ ಬೇಸರ ಆಗುವಂಥದ್ದು. ಈಗಲೂ ಎಷ್ಟೊಂದು ಜನ 8 ಗಂಟೆ ಬಿಟ್ಟು, 24 ಗಂಟೆ ಬಿಟ್ಟು, 3 ದಿವಸ ಬಿಟ್ಟು, 7 ದಿವಸ ಬಿಟ್ಟೆಲ್ಲ ಬರ್ತಾರಲ್ಲ, ಅವಾಗ ನಮ್ಮ ಕೈ ಮೀರೋಗಿರುತ್ತೆ. ಅವತ್ತು ಏನಾದರೂ ಮಾಡಿ ಡಾಕ್ಟ್ರೆ ಅಂತ ಹೇಳುವಾಗ ನಮಗೂ ಹೆಲ್ಪ್ಲೆಸ್ ಆಗಿರ್ತೇವೆ. ಸೊ ಅದೊಂದು ನನಗೆ ಬೇಸರ ಸಂಗತಿ. ಮೂಢನಂಬಿಕೆ ಇನ್ನೂ ಹೋಗಿಲ್ಲ. ಫಿಟ್ಸಿಗಂತೂ ಹೋಗೇ ಇಲ್ಲ, ಸ್ಟ್ರೋಕಿಗೂ ಇನ್ನೂ ಹೋಗಿಲ್ಲ. ಬಟ್ ಪರವಾಗಿಲ್ಲ, ಕೆಲವರು ಅಟ್ಲೀಸ್ಟ್ ಮನ್ಸು ಮಾಡಿ ಬರ್ತಾ ಇದ್ದಾರೆ. ಆಕಾಶವಾಣಿಲಿ ನಾವು ಮಾತಾಡುವಂಥದ್ದಾಗಿರ್ಬೋದು, ನಿಮ್ಮ ಟಿ ವಿ ಮುಖಾಂತರ ಆಡಿಯನ್ಸ್ ನೋಡಿ ಅಟ್ಲೀಸ್ಟ್ ಅಕ್ಕಪಕ್ಕ ಮನೆಯವರಿಗೆಲ್ಲ ಬೈದು ಕಲಿಸಿ ಎಜುಕೇಟೆಡ್ ಆಗಿದೆ ಬಂದ್ಬಿಡ್ತಾರೆ. ತಕ್ಷಣ ಬಂದು ಇಂಜೆಕ್ಷನ್ ಕೇಳ್ತಾರೆ, 4 ಗಂಟೆ ಇಂಜೆಕ್ಷನ್ ಕೊಡಿ ಅಂತ. ನಮ್ಮ ಈಗ ಮಂಗಳೂರಲ್ಲೇ ಬರೋದು ಲೇಟ್ ಆಗ್ತಾ ಇದೆ. ಕಾಸರಗೋಡಿಂದ, ಕಾಂಜಗಡಿಂದ, ಕಣ್ಣೂರಿಂದ ಬರ್ತಾ ಇದ್ದಾರೆ ಇಂಜೆಕ್ಷನ್ ಕೊಡಿ ಡಾಕ್ಟ್ರೆ ಅಂತ. ನಮ್ಮ ಇಲ್ಲಿ ಲೋಕಲಲ್ಲಿ ಯಾರು ಬರ್ತಾ ಇಲ್ಲ. ತುಂಬಾ ಅವೇರ್ನೆಸ್ ಇದ್ರೂ ಕೂಡ ಹೆದರ್ಕೊಳ್ತಾರೋ, ಅದು ಸ್ಟಿಗ್ಮಾ ಇನ್ನೂ ಇದೆ. ಸೊ ಅದು ಪ್ರಾಯಶಃ ನಾವು ಸ್ವಲ್ಪ ಅದ್ರ ಮೇಲೆ ಗಮನ ಕೊಡಬೇಕಾಗ್ತದೆ. ಡಾಕ್ಟರ್, ಈಗ ಸ್ಟ್ರೋಕ್ ಮತ್ತೆ ಪಿಡ್ಸ್ ಅದೇ ರೀತಿ ನೆನಪಿನ ಶಕ್ತಿಗೆ ಇರುವಂತ ಸಂಬಂಧಗಳು ಯಾವುದು? ಸಂಬಂಧ ಅಂದ್ರೆ ಮೇಡಮ್ ಏನಂದ್ರೆ, ಈಗ ಅಪಸ್ಮಾರ ಅನ್ನೋದು ಒಂದು ಬ್ರೈನ್ ಇಂದ ಬರುವಂತ ವಿದ್ಯುತ್ ಶಕ್ತಿ, ಅತ್ಯಧಿಕ ವಿದ್ಯುತ್ ಶಕ್ತಿ, ತರಂಗಗಳು ಅಂತ ಹೇಳ್ಬೋದು, ಕರೆಂಟ್, ಎಕ್ಸೆಸಿವ್ ಕರೆಂಟ್. ಸ್ಟ್ರೋಕ್ ಆದ ವ್ಯಕ್ತಿಗೆ ಫಿಟ್ಸ್ ಬರುವ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ. ಯಾಕಂದ್ರೆ ಕ್ಲಾಟು ಬ್ರೈನ್ ಅಲ್ಲಿ ಗಾಯ ಮಾಡ್ತದೆ. ಗ್ಲೈಟಿಕ್ ಸ್ಕಾರ್ ಅಂತ ಹೇಳ್ತೀವಿ, ಸ್ಕಾರ್ ಒಂದು ಕಲೆ, ಕಲೆ ಸಾಕು ಫಿಟ್ಸ್ ಕೊಡ್ಲಿಕ್ಕೆ. ಸೊ ಫಿಟ್ಸ್ ಸ್ಟ್ರೋಕಿಗೆ ಏನು ಸಂಬಂಧ ಅಂದರೆ, ಸ್ಟ್ರೋಕ್ ಆದ ವ್ಯಕ್ತಿಗಳಲ್ಲಿ ಫಿಟ್ಸ್ ಬರುವ ಸಾಧ್ಯತೆ ಸ್ವಲ್ಪ ಅಧಿಕ. ಬರಬೇಕು ಅಂತ ಏನು ರೂಲ್ಸ್ ಇಲ್ಲ, ಬರುವ ಸಾಧ್ಯತೆ. ಈ ವರ್ಷ ಅಲ್ಲ, ಎಷ್ಟೋ ವರ್ಷ ಬಿಟ್ಟು ಕೂಡ ಗಾಯ ಪರಿ ಒಂದು ಏನು ಫಲವತ್ತಾಗಿ ಗಾಯ ಕರೆಂಟ್ ಉತ್ಪತ್ತಿ ಮಾಡೋದು ಅವತ್ತೇ ಅಲ್ಲ, 2-3 ವರ್ಷ ಬಿಟ್ಟು. ಅದಕ್ಕೆ ನಾವು ಎಪಿಲೆಪ್ಟೋಜೆನಿಸಿಸ್ ಅಂತ ಕರಿತೇವೆ. ಆ ಗಾಯ ಯಾವಾಗ ಅದು ಮೆಚೂರ್ ಆಗುತ್ತೆ ಅವಾಗ ನಮಗೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಮೆಮೊರಿ ಭಾಳ ಒಳ್ಳೆ ಮಾತು ಹೇಳಿದ್ರಿ. ಯಾಕಂದರೆ ಎಷ್ಟೊಂದು ಜನಕ್ಕೆ ಮೆಮೊರಿ ಕಡಿಮೆ ಆಗ್ತಾ ಇದ್ರು, ಅರಳು ಮರಳು ಅಂತ ಸುಮ್ಮನೆ ಇರ್ತಾರೆ. MRI ಸ್ಕ್ಯಾನ್ ಮಾಡಿದಾಗ ಗೊತ್ತು ಅಂತ ಅಲ್ಲಿ 50 ಕ್ಲಾಟ್ ಇದೆ ಅಂತ. ಸಣ್ಣ ಸಣ್ಣ ಕ್ಲಾಟ್ಗಳು ಯಾರಿಗೆ ಗೊತ್ತಾಗುತ್ತೆ? ಈಗ ಕೈ ಇದ್ದ ಜಾಗದಲ್ಲಿ ಕ್ಲಾಟ್ ಆದರೆ ಕೈ ಪ್ಯಾರಾಲಿಸಿಸ್, ನೆನಪಿರೋ ಜಾಗದಲ್ಲಿ ಕ್ಲಾಟ್ ಆದರೆ ನೆನಪಿನ ಪ್ಯಾರಾಲಿಸಿಸ್, ಯಾರಿಗೆ ಗೊತ್ತಾಗ್ತದೆ? ಏಜ್ ಆಗಿದೆ ಅಂತ ಸುಮ್ಮನೆ ಇರ್ತಾರೆ. ಆಮೇಲೆ ಗೊತ್ತಾಗುತ್ತೆ 50 ಕ್ಲಾಟ್ 20 ಕ್ಲಾಟ್ ಇದೆ ಅಂತ. ಇದಕ್ಕೆ ನಾವು ಡಿಮೆನ್ಷಿಯಾ ಅಂತ ಕರಿತೀವಿ, ವ್ಯಾಸ್ಕುಲರ್ ಡಿಮೆನ್ಷಿಯಾ. ಅಂದರೆ ನಮ್ಮ ರಕ್ತನರ ಬ್ಲಾಕ್ ಆಗಿ ಸಣ್ಣ ಸಣ್ಣ ಕ್ಲಾಟ್ಗಳು ಉತ್ಪತ್ತಿಯಾಗಿ ಅದರಿಂದ ಆದಂತಹ ನೆನಪಿನ ಶಕ್ತಿಯ ಕೊರತೆನ ನಾವು ವ್ಯಾಸ್ಕುಲರ್ ಡಿಮೆನ್ಷಿಯಾ ಅಂತ ಕರಿತೀವಿ. ಡಾಕ್ಟರ್, ಈಗ ಅದೇ ರೀತಿ BMT ಅಂದ್ರೆ ಬೆಸ್ಟ್ ಮೆಡಿಕಲ್ ಥೆರಪಿ ಅಂದ್ರೆ ಏನು? ಥ್ಯಾಂಕ್ ಯು. ಕ್ವಶನ್ ಯಾಕೆ ಹೇಳಿದ್ದು ಅಂದ್ರೆ, ಎಲ್ಲರೂ ಈಗ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀವಿ, ಶಸ್ತ್ರಚಿಕಿತ್ಸೆ ಮಾತಾಡ್ತಾ ಇದ್ದೀವಿ, ಇಂಟರ್ವೆನ್ಷನ್ ಮಾತಾಡ್ತಾ ಇದ್ದೀವಿ, ಸ್ಟೆಂಟ್ ಹಾಕ್ತಾ ಇದ್ದೀವಿ. ಸ್ಟೆಂಟ್ ಹಾಕ್ಬೋದು, ಪೈಪ್ ಬ್ಲಾಕ್ ಆಗಿದ್ರೆ ಸ್ಟೆಂಟ್ ಹಾಕ್ಬೋದು, ಅಥವಾ ಒಳಗೋಗಿ ಇಲ್ಲಿ ರಕ್ತನ ಬ್ಲಾಕ್ ಆಗಿದ್ರೆ, ಪೈಪ್ ಹಿಂಗೆ ಕ್ಲೋಸ್ ಆಗಿದ್ರೆ ಅದನ್ನು ಓಪನ್ ಮಾಡ್ತಾರೆ. ಈಗ ಹಾರ್ಟಿಗೆ ಸ್ಟೆಂಟ್ ಹಾಕ್ತಾರೆ, ಈಗ ಅಲ್ಲಿಗೆ ಸ್ಟೆಂಟ್ ಬಂದಿದೆ, ವೈರಾಕಿ ಕ್ಲಾಟ್ ಎಳಿತಿದೆ, ಭಾಳ ಸಂತೋಷ, ಮುಂದೋದಿದೆ. ಆದರೆ ಸ್ಟೆಂಟ್ ಹಾಕಕ್ಕೆ ನಮ್ಗೇನು ಖುಷಿ ಇಲ್ಲ, ಅಥವಾ ವೈರಾಕಿ ಎಳಿಲಿಕ್ಕೆ ನಮ್ಗೇನು ಖುಷಿ ಇಲ್ಲ, ಅಥವಾ 50,000 ಇಂಜೆಕ್ಷನ್ ಆಗಿರ್ಬೋದು, 4 ಲಕ್ಷದ ಥ್ರಾಂಬೆಕ್ಟಮಿ ಮಾಡುವ, ಅದ್ರ ಬಗ್ಗೆ ನಮಗೆ ಆಸಕ್ತಿ ಇಲ್ಲ, ಅದು ಆಪ್ಷನ್ನು. ಆದರೆ ಅದನ್ನು ತಡಿಬೋದು ಹೇಗೆ ಅಂದರೆ, ಬೆಸ್ಟ್ ಮೆಡಿಕಲ್ ಥೆರಪಿ. ಸ್ಟ್ರೋಕ್ ಆಗಿ ದೊಡ್ಡ ದೊಡ್ಡ ವೈರಾಕಿ ಎಳೆಯೋ ಬದಲು ಸ್ಟ್ರೋಕ್ ಆಗದನ್ನೇ ತಡೆದ್ರೆ ಮೂಲವಾಗಿ ಬುಡದಲ್ಲಿ, ಅದಕ್ಕೆ ಬೆಸ್ಟ್ ಮೆಡಿಕಲ್ ಥೆರಪಿ BMT ಅಂತ ಕರಿತೀವಿ. ಏನು ಶುಗರ್ ಮೇಡಮ್, ಇವತ್ತು ಆಯಿತು 300-400 ಶುಗರ್ಗಳು, ರೈಸು ತಿನ್ನೋದೇನು, ಮಾವಿನ ಹಣ್ಣು ಕುಡಿ, ಏನು ಹೇಳಿದ್ರು ಕೇಳಲ್ಲ, BP 180 ಇದೆ ಕೇರ್ ಮಾಡಲ್ಲ, ಕೊಲೆಸ್ಟ್ರಾಲ್, ಜಂಕ್ ಫುಡ್ ಬೇಕು, ಪಿಜ್ಜಾ ಬರ್ಗರ್ಸ್ ಬೇಕು, ಸೊ ಡ್ರಿಂಕ್ಸ್ ಬೇಕು, ಸ್ಮೋಕಿಂಗ್ ಬೇಕು. ಸೊ ಇದ್ರ ಬಗ್ಗೆ ಯಾರು ಗಮನ ಕೊಡ್ತಿಲ್ಲ. ಸ್ಟ್ರೋಕ್ ಆದ ಗಲಾಟೆ, ನಮ್ಗೆ ಇದಕ್ಕೆ ಯಾಕೆ ಕೊಡಲಿಲ್ಲ, ಅದ್ಯಾಕೆ ಕೊಡಲಿಲ್ಲ, ಲೇಟ್ ಆಯಿತು, ಏನಾರು ಮಾಡಿ, ನೀವೇನು ಮಾಡಲಿಲ್ಲ, ಇಷ್ಟೇ ಗಲಾಟೆ. ಮುಂಚೆನೆ ಮಾಡಿದಿದ್ರೆ ಸ್ವಲ್ಪ ಎಕ್ಸಸೈಸ್ 30 ನಿಮಿಷ ಅಥವಾ 15 ನಿಮಿಷ ಅಟ್ಲೀಸ್ಟ್, ವಾರಕ್ಕೆ 5 ದಿವಸ, 7 ದಿವಸ ಬೇಡ, ಇಷ್ಟೆಲ್ಲ ಮಾಡಿದರೆ, BP ಕಂಟ್ರೋಲ್ ಮಾಡಿಕೊಂಡ್ರೆ, ಶುಗರ್ನ ಕಂಟ್ರೋಲ್ ಮಾಡಿದರೆ, ಖಾಲಿ ಹೊಟ್ಟೆ 110, ಊಟ ನಂತರ 160 ಒಳಗಡೆ ಇದ್ದರೆ ಯಾಕೆ ಸ್ಟ್ರೋಕ್ ಆಗುತ್ತೆ? ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್, ಆ್ಯಂಡ್ ಬೆಸ್ಟ್ ಮೆಡಿಕಲ್ ಥೆರಪಿ ಇಸ್ ಬೆಸ್ಟ್ ಬಿಫೋರ್ ಇಂಟರ್ವೆನ್ಷನ್. ಆಮೇಲೆ ಬಂದು ವೈರ್ ಹಾಕೋದಕ್ಕಿಂತ ವೈರ್ ಹಾಕ್ಸ್ಕೊಳ್ಳೋದೇ ಬೇಡ ನಾವು. ಅವರವರ ಜಾಗ್ರತೆಯಲ್ಲಿ ಇದ್ದರೆ, ರೆಗ್ಯುಲರ್ ಆಗಿ ಚೆಕಪ್ ಮಾಡ್ತಿದ್ರೆ, 3 ತಿಂಗಳಿಗೊಮ್ಮೆ ಫಾಸ್ಟಿಂಗ್ ಶುಗರ್, ಕೊಲೆಸ್ಟ್ರಾಲ್ ಎಲ್ಲ ಚೆಕ್ ಮಾಡ್ಕೊತಿದ್ರೆ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿದರೆ ಪ್ರಾಯಶಃ ನಾವು ಆ ರಕ್ತನಾಳ ಬ್ಲಾಕೇ ಆಗೋದಿಲ್ಲ. ಆ ತಿರೋಸಿಸ್ ಅಂತ ಏನು ಕಸ ಕಟ್ಟದ ಪ್ರಕ್ರಿಯೆ ಉಂಟಲ್ಲ, ಕಸ ಕಟ್ಟಲಿಕ್ಕೆ ಕಾರಣ ಶುಗರ್, BP, ಕೊಲೆಸ್ಟ್ರಾಲ್, ಆ 3. ಸ್ಮೋಕಿಂಗ್ ರಕ್ತನಾಳ ಸುಟ್ಟು ಬಿಡುತ್ತೆ, ಇಟ್ ಕಾಸಸ್ ಸ್ಟಿನೋಸಿಸ್, ಅಥಿರೋಸ್ಕ್ಲಿರೋಸಿಸ್. ಸೊ ಅದಕ್ಕೆ ಬೆಸ್ಟ್ ಇಸ್ ಮೆಡಿಕಲ್ ಥೆರಪಿ ಅಂಡ್ ಪ್ರಿವೆನ್ಷನ್. ಡಾಕ್ಟರ್, ಈಗ ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆಗಿ ಅವನು ಕರೆಕ್ಟ್ ಆಗಿ ಎಲ್ಲ ಮೆಡಿಸಿನ್ ಎಲ್ಲ ತಕೊಂಡಾದ್ಮೇಲೆ, ಡಾಕ್ಟರ್ಗಳು ಹೇಳಿದಂತೆ ಎಲ್ಲ ಕೆಲಸ ಮಾಡಿ ಆದ್ಮೇಲೆ ಅವನು ಮತ್ತೆ ಮೊದ್ಲಿದ್ದಾಗೆ ನಡ್ಕೊಂಡು ಹೋಗ್ಬೋದು, ಅಥವಾ ಮೊದ್ಲಿದ್ದಾಗ ಜೀವನ ಶೈಲಿ ಇರುತ್ತೆ? ತುಂಬಾ ಜನ ಅದು ಹೇಳಿದ್ನಲ್ಲ, ಆ 3-4 ಗಂಟೆಗಳು ಬಂದಾಗ ಸ್ಟ್ರೋಕ್ ಸೈಜ್ ಸಣ್ಣ ಇರುತ್ತೆ ಮೇಡಮ್. ಆವಾಗ ಏನಾದರೂ ಮದ್ದು ಮಾಡಿದ್ರು, ಎಷ್ಟೋ ಜನ ಗೊತ್ತೇ ಆಗಲ್ಲ ಯಾವ ಭಾಗದಲ್ಲಿ ಸ್ಟ್ರೋಕ್ ಆಗಿದ್ದು ಗೊತ್ತಾಗಲ್ಲ, ಬಾಯಿ ನಾರ್ಮಲ್ ಆಗುತ್ತೆ, ಮಾತು ಸರಿ ಆಗುತ್ತೆ, ಇಕ್ಕಲ್ಲ. ಬಟ್ ಅಟ್ಲೀಸ್ಟ್
ಅವನು ಬೆಡ್ಡಲ್ಲಿ ಮಲಗದ ತಪ್ಪಿಸ್ಬೋದು. ಬಟ್ ಎಲ್ಲರೂ 100% ರಿಕವರಿ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆಗಲೇ ಹೇಳಿದಾಗೆ ಕ್ಲಾಟ್ ಎಷ್ಟು ದೊಡ್ಡದು, ಯಾವ ಜಾಗದಲ್ಲಿ ಆಗಿದೆ, ಎಷ್ಟು ಬೇಗ ಇವರು ಆಸ್ಪತ್ರೆಗೆ ಬಂದರು, ಈ ಮೂರೇ ಮೇನ್ ಕಾರಣ. ಸೊ ಒಂದು ಪಕ್ಷ ಇದರಲ್ಲಿ ಯಾವುದರಲ್ಲೂ ಲೇಟ್ ಆದರೆ ಸೊ ರಿಕವರಿ ಸ್ವಲ್ಪ ಲೇಟ್ ಆಗುತ್ತೆ, ಮತ್ತು 100% ಬರಲಿಕ್ಕಿಲ್ಲ. ಸ್ವಲ್ಪ ಇಲ್ಲಿ ನಡೆಯುವಾಗ ಕಾಲು ಎಳೆದು ನಡೆಯುವಂಥದ್ದು, ಮಾತಾಡುವಾಗ ಸ್ವಲ್ಪ ತುದ್ಲುವಿಕೆ, ಬಾಯಿ ಸ್ವಲ್ಪ ಸೈಡಿಗೆ ಇರುವಂಥದ್ದು ಇರ್ತದೆ. ಬಟ್ ಎಷ್ಟೊಂದು ಜನ ಈ 3-4 ದಿನಗಳಿಗೆ ಬಂದರೆ, ಸಣ್ಣ ಸ್ಟ್ರೋಕ್ ಆಗಿದ್ದರೆ, ನಾವು ದೊಡ್ಡ ಸ್ಟ್ರೋಕ್ ಆಗ್ಲಿಕ್ಕೆ ಬಿಡಲಿಲ್ಲ ಅಂದರೆ ಗೊತ್ತೇ ಆಗಲಿಕ್ಕಿಲ್ಲ, ಮೇಡಮ್ ವಾಪಸ್ ಕೆಲಸಕ್ಕೆ ಹೋಗಿ ಆಯಿತು, ಡ್ರೈವಿಂಗ್ ಮಾಡಲಿಕ್ಕೆ ಶುರು ಮಾಡಿ ಆಯಿತು, ಐಟಿ ಬಿಟಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೊ ದೆರ್ ಇಸ್ ವೆರಿ ಗುಡ್ ರಿಕವರಿ, ಭಾಳ ಒಳ್ಳೆ ರಿಕವರಿ, ಮುಂಚೆ ಥರ ಇಲ್ಲ. ಇವಾಗ ನಿಯರ್ ನಾರ್ಮಲ್ 100% ರಿಕವರಿ ಆಗೋ ಚಾನ್ಸಸ್ ಕೂಡ ಇದೆ. ಟೈಮ್ ಇಸ್ ವಿಂಡೋ, ಅಷ್ಟೇನೇನಿಲ್ಲ. ಡಾಕ್ಟರ್, ಈಗ ಕೊನೆಯದಾಗಿ ವೀಕ್ಷಕರಿಗೆ ಏನು ಕಿವಿಮಾತನ್ನು ಹೇಳ್ತೀರಾ? ಮೇಡಮ್, ನಾನು ಏನು ಹೇಳೋದಂದ್ರೆ, ನಂಬರ್ 1, ಆಗಲೇ ಉಲ್ಟಾ ಹೋಗ್ತೀನಿ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್, ಬೆಸ್ಟ್ ಮೆಡಿಕಲ್ ಥೆರಪಿ ಮಾಡೋಣ. ದಯವಿಟ್ಟು ನಾಚಿಕೆಯೆಲ್ಲ ಬಿಟ್ಟು, ಅವಮಾನವೆಲ್ಲ ಬಿಟ್ಟು, ಎಕ್ಸಸೈಸ್ ಎಲ್ಲ ಮಾಡಿಕೊಂಡು, ಶುಗರ್ ಬಿ ಪಿ ಕೊಲೆಸ್ಟ್ರಾಲ್ನ ಚೆಕಪ್ ಮಾಡಿಕೊಂಡು, ಸ್ಮೋಕಿಂಗ್ ಆಲ್ಕೋಹಾಲ್ ಎಲ್ಲ ಬಿಟ್ಟು, ಅದಕ್ಕೆ ಬೇಕಾದ ಮದ್ದುಗಳನ್ನ ಕರೆಕ್ಟಾಗಿ ಮಾಡಿ, ಒಳ್ಳೆ ಡಯಟ್ ಮಾಡಿ, ಡಯಾಬಿಟಿಕ್ ಡಯಟ್, ಹೈಪರ್ಟೆನ್ಸಿವ್ ಡಯಟ್ ಎಲ್ಲ ಮಾಡಿ ಅದೊಂದು ಕಡೆ ಮಾಡಿಕೊಂಡು, ತದನಂತರ ಈ ಸ್ಟಿಗ್ಮಾ, ಅವಮಾನ ಅಪಮಾನಗಳು, ಮೂಢನಂಬಿಕೆಗಳನ್ನೆಲ್ಲ ಬಿಟ್ಟು, ಅಭಿಶಾಪ ಎಲ್ಲ ಬಿಟ್ಟು, ಒಂದು ವೈಜ್ಞಾನಿಕವಾಗಿ ಇದನ್ನು ಏನೋ ಸ್ವೀಕಾರ ಮಾಡಿಕೊಂಡು, ಒಳ್ಳೆ ಟ್ರೀಟ್ಮೆಂಟ್ ಮಾಡಿಕೊಂಡು, ಹಾಗೂ ಕೈ ಮೀರಿ ಹೋದ ಸ್ಟ್ರೋಕ್ ಆದರೆ ಬೈ ಚಾನ್ಸ್ ಅಕ್ಕಪಕ್ಕ ಮನೆ ಕುಟುಂಬದವ್ರು ಮಾತ್ರ ಅಲ್ಲ, ಈ ವಠಾರದಲ್ಲಿ ಯಾರಿಗೂ ಈ ಥರ ವ್ಯಕ್ತಿ ಆದರೂ ಕೊರಿ ಕೈಕಾಲು ಪ್ಯಾರಾಲಿಸಿಸ್ ಅಲ್ಲದೆ ಬೇರೆ ಯಾವುದೇ ರೀತಿಯಾದ ವಿಕಲ್ಪ ಬಂದರೆ, ಸಡನ್ನಾಗಿ ಬಂದರೆ, ಅದನ್ನು ಸ್ಟ್ರೋಕ್ ಅಂತ ಪರಿಗಣಿಸಿ ಆಸ್ಪತ್ರೆಗೆ ಹೋಗಿ, ಬೇಕಾದ್ರೆ ಶುಗರ್ ಲೋ ಆಗಿದ್ರೆ ಅಲ್ಲಿ ಚೆಕ್ ಮಾಡೋಣ, ತೊಂದರೆ ಇಲ್ಲ, ಇಲ್ಲ ಬಿ ಪಿ ಲೋ ಆಗಿದ್ರೆ ಅಲ್ಲಿ ಸರಿ ಮಾಡೋಣ. ಬಟ್ ಅದನ್ನು ಮನೆಯಲ್ಲೇ ಇಟ್ಕೊಂಡು ಸ್ಟ್ರೋಕ್ ಆಗಿಲ್ಲ, ಈಗ ಸರಿ ಆಗ್ತಾರೆ, ಈಗ ವೇಸ್ಟ್ ಮಾಡಿದೆ, ಟೈಮ್ ವೇಸ್ಟ್ ಮಾಡಿದೆ. ಆದಷ್ಟು ಬೇಗ ಆಸ್ಪತ್ರೆಗೆ, ಟೈಮ್ ಈಸ್ ಬ್ರೇನ್, 3-4.5 ಗಂಟೆ ಒಳಗಡೆ ಬಂದು ಸಿ ಟಿ ಸ್ಕ್ಯಾನ್ ಎಂ ಆರ್ ಐ ಸ್ಕ್ಯಾನ್ ಮಾಡಿ, ಇಂಜೆಕ್ಷನ್ ಕೊಟ್ಟು, ಅಗತ್ಯ ಬಿದ್ದರೆ ವೈರ್ ಹಾಕಿ ಎಳೆದು, ಸ್ಟೆಂಟ್ ಹಾಕೋದ್ರ ಹಾಕಿ, ಆಪರೇಷನ್ ಮಾಡಿ, ಪ್ರಾಣ ಉಳಿಸಿ, ಮತ್ತೆ ನಿಂತು ನಡೆಯುವಾಗೆ ಮಾಡುವಂಥ, ಈಗ ಭಾಳ ಮುಂದುವರೆದಿದೆ ನಮ್ಮ ಸೈನ್ಸ್ ವಿಜ್ಞಾನ. ಸೊ ದಯವಿಟ್ಟು ಇದನ್ನೆಲ್ಲರೂ ಜನಗಳು ಈ ಮೂಢನಂಬಿಕೆಯಿಂದ ಹೊರಗೆ ಬಂದು, ಆದಷ್ಟು ಬೇಗ ನಿಮ್ಮ ನುರಿತ ನರರೋಗ ವಿಶೇಷ ತಜ್ಞರನ್ನ ಕಂಡು, ಫ್ಯಾಮಿಲಿ ಫಿಸಿಷಿಯನ್ನ ಕಂಡು, ರಿಸ್ಕ್ ಫ್ಯಾಕ್ಟರ್ ಸರಿ ಮಾಡಿಕೊಂಡು, 3-4 ಗಂಟೆ ಒಳಗೆ ದಯವಿಟ್ಟು ಆಸ್ಪತ್ರೆಗೆ ಬಂದು ಗುಣಮುಖರಾಗಲಿ ಅಂತ ನಾನು ಆಶಿಸ್ತೀನಿ. ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡ್ರೆ ಈ ವಿಷಯದ ಬಗ್ಗೆ ತುಂಬಾ ಜನರಿಗೆ ಮಾಹಿತಿ ಕೊರತೆ ಇರುತ್ತೆ, ಕೆಲವರಿಗೆ ಮಾಹಿತಿ ಇದ್ರೂ ಕೂಡ ಅದನ್ನು ಅವರೇ ಒಂದು ಡಾಕ್ಟರ್ ತರ ಇದು ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಆಗಿರುತ್ತೆ. ಸೊ ಅಂಥವ್ರಿಗೆ ಒಂದು ಒಳ್ಳೆ ಮಾಹಿತಿನ ಕೊಟ್ಟು, ಅಂದ್ರೆ ಆದಷ್ಟು ಎಷ್ಟು ಬೇಗ ನಾವು ಬಂದು ಟ್ರೀಟ್ಮೆಂಟ್ ತಗೊಳ್ತೇವೆ ಅಷ್ಟು ಬೇಗ ಅವ್ರು ನಾರ್ಮಲ್ ಆಗ್ಬೋದು ಅನ್ನೋದನ್ನ ಹೇಳಿದ್ರಿ. ನಮ್ಮ ಜೊತೆ ಮಾಹಿತಿನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರು, ಇಷ್ಟೊತ್ತು ಸ್ಟ್ರೋಕ್ ಸಮಸ್ಯೆ ಮತ್ತು ಅದರ ಚಿಕಿತ್ಸೆಗಳ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ. ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿ4 ನ್ಯೂಸ್.